ನಮೋ ಭಗವತು ಭಗವತೋ ಅರ್ಹತೋ ಸಮುದ್ಧ ಪ್ರಥಮವಾಗಿ ನಮ್ಮ ಗುರುಗಳಾದಂಥ ಆಚಾರ್ಯ ಬುದ್ಧರಕ್ಕಿದ ಬಂದೇಜಿಯವರ ಪಾದಗಳಿಗೆ ವಂದನೆಯನ್ನು ಮಾಡ್ತಾ ನಮ್ಮ ಗುರು ಬಂದೇಜಿ ಬಂತೆಜಿ ಆದಂಥ ಕಸಪ್ಪ ಬಂದೇಜಿ ಅವರ ಪಾದಗಳಿಗೆ ವಂದನೆಯನ್ನು ಮಾಡ್ತಾ ಈ ದಿನ ಈ ಭಾನುವಾರದ ಧಮ್ಮ ಪ್ರವಚನಕ್ಕೆ ಎಲ್ಲರನ್ನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಎಲ್ಲ ಉಪಾಸಕ ಉಪಾಸಕಿಯರು ಎಲ್ಲರನ್ನು ಸಹ ಈ ಧಮ್ಮ ಪ್ರವಚನಕ್ಕೆ ಎಲ್ಲರನ್ನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಜೊತೆಯಲ್ಲಿ ಯಾರೆಲ್ಲ ಆನ್ಲೈನ್ನಲ್ಲಿ ಸೇರಿದ್ದೀರಿ ಅವ್ರಿಗೂ ಸಹ ಈ ಧಮ್ಮ ದೇಸನಕ್ಕೆ ಎಲ್ಲರನ್ನು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದಕ್ಕಿಂತಲೂ ಮುಂಚಿತವಾಗಿ ಈ ದಿನ ಬಂತೇಜಿ ಅಜಾನ್ ಅನನ್ ಬಂತೇಜಿಯವರ ಹುಟ್ಟದ ಹಬ್ಬದ ಹಬ್ಬವಾಗಿರೋದ್ರಿಂದ ಅವರಿಗೆ ಅವರನ್ನ ನೆನೆಸ್ಕೊಳ್ತಾ ಅವರ ಆಶೀರ್ವಾದವನ್ನು ಪಡೀತಾ ಈ ದಮ್ಮ ದೇಸರವನ್ನ ಶುರು ಮಾಡ್ತಿದ್ದೀನಿ ಇವತ್ತು ಒಂದು ವಿಶೇಷವಾದಂಥ ಸುದ್ದಿಯನ್ನ ವಿಶೇಷವಾದಂಥ ಸುತ್ತವನ್ನು ಮಾತಾಡೋಣ ವಿಮರ್ಶಿಸೋಣ ಎಲ್ಲರಲ್ಲೂ ಸಹ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋಣ ಈ ಸುತ್ತ ಒಂದು ಸಾಗರವ ಸುತ್ತ ಅಂತ ಈ ಸುತ್ತದಲ್ಲಿ ಏನಾಗುತ್ತೆ ಭಗವನ್ರು ನಾನು ಹೀಗೆ ಕೇಳಿದ್ದೇನೆ ಒಂದು ಸಮಯದಲ್ಲಿ ಭಗವಾನ್ರು ಕೋಸಲದ ದೇಶದಲ್ಲಿ ದೊಡ್ಡ ಬಿಕ್ಕು ಸಂಘದೊಡನೆ ಸಂಚರಿಸುತ್ತಿದ್ದರು ಆ ಸಂದರ್ಭದಲ್ಲಿ ಧನಂಜಾನಿ ಎನ್ನುವ ಬ್ರಾಹ್ಮಣ ಹೆಂಗಸೊಬ್ಬಳನ್ನು ಚಂಚಲಿ ಚಂಚಲಿ ಕಪ್ಪೆ ಎನ್ನುವಲ್ಲಿ ಬುದ್ಧ ಧಮ್ಮ ಸಂಘದಲ್ಲಿ ಪೂರ್ಣ ನಂಬಿಕೆಯನ್ನಿಟ್ಟುಕೊಂಡು ವಾಸವಾಗಿದ್ದಳು ಒಮ್ಮೆ ಅವಳು ಎಡವಿ ಬಿದ್ದು ಮತ್ತು ಸ್ಥೀಮಿತಕ್ಕೆ ಬಂದಾಗ ನಮೋತಸ್ಸ ಭಗವತೋ ಅರ್ಹತೋ ಸಮುದ್ಧ ನಮೋತಸ್ಸ ಭಗವತೋ ಅರ್ಹತೋ ಸಮುದ್ಧ ನಮೋತಸ್ಸ ಭಗವತೋ ಅರ್ಹತೋ ಸಮುದ್ಧ ಎಂದು ಮೂರು ಸಾರಿ ನೆನೆಸಿಕೊಂಡಳು ಆ ಸಮಯದಲ್ಲಿ ಸಂಘಾರವ ಎಂಬ ಬ್ರಾಹ್ಮಣ ಮಾಣವಕನ ಮಾಣವಕನು ಚಂಚಲಿ ಕಪ್ಪೆಯಲ್ಲಿ ವಾಸವಾಗಿದ್ದನು ಅವನು ನಿಘಂಟು ಕೇಟುಭವ ಅಕ್ಷರ ಪ್ರಭೇದಗಳು ಮತ್ತು ಐದನೆಯದಾಗಿ ಇತಿಹಾಸದೊಡನೆ ಮೂರು ವೇದಗಳನ್ನು ಬಲ್ಲವನಾಗಿದ್ದನು ವೇದಗಳ ಪರಿಪಾಠವನ್ನು ಬಲ್ಲವನು ವಯಾಂಕರಣ ವಯಾಂಕರಕನು ಲೋಕ ಲೋಕಾಯತದಲ್ಲೂ ಮಹಾಪುರುಷ ಲಕ್ಷಣದಲ್ಲೂ ಬಲ್ಲವನಾಗಿದ್ದನು ವೇದಗಳಲ್ಲಿ ಪರಿಪಾಠಗಳನ್ನು ಬಲ್ಲವನು ವೈಯ ವೈಯಾಕರಣವನ್ನು ವ್ಯಾಕರಣ ಮತ್ತೆ ಲೋಕ ಲೋಕಾಯತದಲ್ಲೂ ಸಕಲವನ್ನು ಪಂಡಿತನಾಗಿದ್ದನು ಬ್ರಾಹ್ಮಣ ಹೆಂಗಸು ಧನಂಜಾನಿಯು ನುಡಿದ ಮಾತುಗಳನ್ನು ಕೇಳಿ ಅವಳಿಗೆ ಹೀಗೆ ಹೀಗೆಂದನು ಎಲ್ಲಿ ಬ್ರಾಹ್ಮಣರು ಮತ್ತು ಸಮಣರಿದ್ದಾರೋ ಅಲ್ಲಿ ಇವಳು ಮುಂಡುಕನಾದ ಸಮಣನನ್ನು ವರ್ಣಿಸುತ್ತಾಳೆ ಆದ್ದರಿಂದ ಈ ಬ್ರಾಹ್ಮಣ ಹೆಂಗಸು ಧನಂಜಾನಿಯನ್ನು ಅವಮಾನಗೊಳಿಸಬೇಕು ಅಗೌರವಗೊಳಿಸಬೇಕು ಸ್ವಾಮಿ ಭಗವಾನರು ಶೀಲ ಪ್ರಜ್ಞೆಗಳ ಬಗ್ಗೆ ನಿಮಗೇನೂ ಗೊತ್ತಿಲ್ಲ ನಿಮಗೆ ಭಗವಾನರು ಶೀಲ ಪ್ರಜ್ಞೆಗಳ ಬಗ್ಗೆ ನಿಮಗೆ ಗೊತ್ತಿದ್ದರೆ ಈ ರೀತಿಯಾಗಿ ಅವರನ್ನು ಅವಹೇಳನ ಮಾಡುವುದಾಗಲಿ ಬೈಯುವುದಾಗಲಿ ಮಾಡುತ್ತಿರಲಿಲ್ಲ ಅಮ್ಮ ಹಾಗಾದರೆ ಸಮಣರ ಗೌತಮರು ಚಂಚಲಿ ಕಪ್ಪೆಗೆ ಬಂದಾಗ ನನಗೆ ತಿಳಿಸು ಆಗಲಿ ಸ್ವಾಮಿ ಎಂದು ಬ್ರಾಹ್ಮಣ ಹೆಂಗಸು ಧನಂಜಾನಿ ಹೇಳಿದಳು ಸ್ವಲ್ಪ ಕಾಲದಲ್ಲಿ ಭಗವಾನರು ಕೋಸಲ ದೇಶದಲ್ಲಿ ಸಂಚರಿಸುತ್ತಾ ಚಂಚಲಿ ಕಪ್ಪೆಗೆ ಬಂದರು ಚಂಚಲಿ ಕಪ್ಪೆಯಲ್ಲಿ ತೋದೆಯ ಬ್ರಾಹ್ಮಣರ ವಂಶಕ್ಕೆ ಸೇರಿದ ಆಂಬವ ಆಂಬವನದಲ್ಲಿ ತಂಗಿದರು ಬ್ರಾಹ್ಮಣ ಹೆಂಗಸು ಧನಂಜಾನಿಗೆ ಭಗವಾನರು ಬಂದಿರುವ ಗೊತ್ತಾದಾಗ ಬ್ರಾಹ್ಮಣ ಮಾಣವಕನ ಮಾಣವಕ ಸಂಹಾರ ಸಂಹಾರವನ ಬಳಿ ಹೋಗಿ ಹೇಳಿದಳು ಸ್ವಾಮಿ ಭಗವಾನರು ಚಂಚಲಿ ಕಪ್ಪೆಗೆ ಬಂದಿದ್ದಾರೆ ಮತ್ತು ಅವರು ಕಪ್ಪೆಯ ತೋದೆಯ ಬ್ರಾಹ್ಮಣರ ವಂಶಕ್ಕೆ ಸೇರಿದ ಆಂಬವನದಲ್ಲಿ ತಂಗಿದ್ದಾರೆ ಸ್ವಾಮಿ ಏನು ಮಾಡಬೇಕೆಂದು ಎಂದುಕೊಂಡಿದ್ದೀರೋ ಅದಕ್ಕೆ ಇದು ಸಮಯ ಅಮ್ಮ ಆಗಲಿ ಎಂದು ಅವನು ಉತ್ತರ ಉತ್ತರಿಸಿ ಭಗವಾನರ ಬಳಿ ಸಾರಿ ಸಂತೋಷದಿಂದ ಮಾತುಕತೆಯಾಡಿ ಕುಶಲ ಕೇಳಿದ ಬಳಿಕ ಒಂದು ಕಡೆ ಕುಳಿತನು ಒಂದು ಕಡೆ ಕುಳಿತು ಮಾನವ ಸಂಘಾರ ಸಂಗಾರವನ್ನು ಭಗವಾನರ ಭಗವಂತನನ್ನು ಕುರಿತು ಹೀಗೆಂದನು ಪೂಜ್ಯ ಗೌತಮರೇ ಕೆಲವು ಬ್ರಾಹ್ಮಣರು ಮತ್ತು ಸಮಣರು ಪರಸಮ ಜ್ಞಾನದ ಸುತ್ತ ತುದಿಯನ್ನು ಈ ಜೀವಿತಾವಧಿಯಲ್ಲೇ ಮುಟ್ಟಿರುವುದರಿಂದ ತಾವು ಆದಿಬ್ರಹ್ಮಚಾರ್ಯ ಪವಿತ್ರ ಜೀವನವನ್ನು ಬೋಧಿಸುವುದಾಗಿ ಹೇಳಿಕೊಳ್ಳುತ್ತೀರಿ ಹೇಳಿಕೊಳ್ಳುತ್ತಿರುತ್ತಾರೆ ಅಂತಹ ಸಮಣರ ಮತ್ತು ಬ್ರಾಹ್ಮಣರ ಪೈಕಿ ಈ ಪೂಜ್ಯ ಗೌತಮರು ಎಲ್ಲಿ ನಿಲ್ಲುತ್ತಾರೆ ಭಾರಧ್ವಜ ಯಾವ ಸಮಣರು ಮತ್ತು ಬ್ರಾಹ್ಮಣರು ಪರಮ ಜ್ಞಾನದ ತುತ್ತ ತುದಿಯನ್ನು ಈ ಜೀವಿತಾವಧಿಯಲ್ಲಿ ಮುಟ್ಟಿರುವುದರಿಂದ ತಾವು ಆದಿ ಬ್ರಹ್ಮಚರ್ಯವನ್ನು ಬೋಧಿಸುವುದಾಗಿ ಹೇಳಿಕೊಳ್ಳುತ್ತಾರೋ ಅವರಲ್ಲೇ ಭಿನ್ನಾಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳಿವೆ ಎಂದು ನಾನು ಹೇಳುತ್ತೇನೆ ಕೆಲವು ಸಮಣರು ಮತ್ತು ಬ್ರಾಹ್ಮಣರು ಅನುಸಮಿ ಅನುಸವಿಕರು ಪ್ರಾರಂಭಿಕರು ಅವರು ತಮ್ಮ ಮೌಖಿಕ ಪರಂಪರೆಯ ಆಧಾರದ ಮೇಲೆ ಪರಮಜ್ಞಾನದ ತುತ್ತ ತುದಿಯನ್ನು ಈ ಜೀವಿತಾವಧಿಯಲ್ಲಿ ಮುಟ್ಟಿರುವುದರಿಂದ ತಾವು ಆದಿಬ್ರಹ್ಮಚರ್ಯವನ್ನು ಬೋಧಿಸುವುದಾಗಿ ಹೇಳಿಕೊಳ್ಳುತ್ತಾರೆ ಅಂಥವರು ತ್ರಿವೇದ ಅಂಥವರು ತ್ರಿವೇದ ಪಂಡಿತರಾದ ಬ್ರಾಹ್ಮಣರು ಇನ್ನು ಕೆಲವು ಸಮಣರು ಮತ್ತು ಬ್ರಾಹ್ಮಣರು ಕೆಲವರು ಶ್ರದ್ಧೆಯ ಆಧಾರದ ಮೇಲೆ ತಾವು ತಾವು ಪರಮಜ್ಞಾನದ ತುತ್ತ ತುದಿಯನ್ನು ಈ ಜೀವಿತಾವಧಿಯಲ್ಲೇ ಮುಟ್ಟಿರುವುದರಿಂದ ತಾವು ಆದಿಬ್ರಹ್ಮಚರ್ಯವನ್ನು ಬೋಧಿಸುವುದಾಗಿ ಹೇಳಿಕೊಳ್ಳುತ್ತಾರೆ ಅಂಥವರು ತರ್ಕಿಗಳು ಮತ್ತು ಮೀಮಾಂಸಕರು ಇನ್ನು ಕೆಲವರು ಸಮಣರು ಬೋಧಿಸುವುದಾಗಿ ಹೇಳಿಕೊಳ್ಳುತ್ತಾರೆ ತಾವು ಈ ಹಿಂದೆ ಹೇಳಿದ ಧಮ್ಮವನ್ನು ತಾವೇ ನೇರವಾಗಿ ಅರಿತು ಪರಮಜ್ಞಾನದ ತುತ್ತ ತುದಿಯನ್ನು ಈ ಜೀವಿತಾವಧಿಯಲ್ಲೇ ಮುಟ್ಟಿರುವುದರಿಂದ ತಾವು ಆದಿಬ್ರಹ್ಮಚರ್ಯವನ್ನು ಬೋಧಿಸುವುದಾಗಿ ಹೇಳಿಕೊಳ್ಳುತ್ತಾರೆ ಭಾರದ್ವಾಜನೇ ಯಾವ ಸಮಣರು ಮತ್ತು ಬ್ರಾಹ್ಮಣರು ತಾವು ಈ ಹಿಂದೆ ಕೇಳಿದ ಧಮ್ಮವನ್ನು ತಾವೇ ನೇರವಾಗಿ ಅರಿತು ಪರಮಜ್ಞಾನದ ತುತ್ತ ತುದಿಯನ್ನು ಈ ಜೀವಿತಾವಧಿಯಲ್ಲೇ ಮುಟ್ಟಿರುವುದರಿಂದ ತಾವು ಆದಿಬ್ರಹ್ಮಚರ್ಯವನ್ನು ಬೋಧಿಸುವುದಾಗಿ ಎಂದು ಹೇಳಿಕೊಳ್ಳುತ್ತಾರೋ ಅಂತಹವರು ಗುಂಪಿಗೆ ಸೇರಿದವನು ನಾನು ಇಲ್ಲಿ ಭಾರಧ್ವಜ ಬೋಧಿ ಜ್ಞಾನವನ್ನು ಪಡೆಯುವುದಕ್ಕಿಂತ ಮುನ್ನ ಅಂದರೆ ಬೋಧಿ ಜ್ಞಾನ ಜ್ಞಾನವಿರದ ಬೋಧಿಸತ್ವನಾಗಿದ್ದಾಗ ಹೀಗೆ ಪರಿಗಣಿಸಿದ್ದೆ ಸಂಸಾರದ ಬದುಕು ನೂಕುನುಗ್ಗಲಿನಿಂದ ಕೂಡಿದ್ದು ಧೂಳಿನಿಂದ ಕೂಡಿದೆ ಮನೆಯನ್ನು ತೊರೆದು ಬದುಕುವ ಪರಿವ್ರಾಜಕ ಜೀವನ ಜೀವನವು ಮುಕ್ತವಾದುದು ಮನೆಯಲ್ಲಿದ್ದುಕೊಂಡೇ ಬ್ರಹ್ಮಚರ್ಯ ಜೀವನವನ್ನು ನಯವಾಗಿ ಶಂಕದಂತೆ ಪರಿಪೂರ್ಣವಾಗಿ ಪರಿಶುದ್ಧವಾಗಿ ನಡೆಯಲು ನಡೆಸಲು ಅಷ್ಟು ಸುಲಭವಲ್ಲ ಒಂದು ವೇಳೆ ತಲೆ ಕೂದಲು ಗಡ್ಡವನ್ನು ತೆಗೆದು ಕಷಾಯ ವಸ್ತ್ರವನ್ನು ಧರಿಸಿ ಮನೆಯನ್ನು ತೊರೆದು ಅನಗಾರಿಕ ಪಬ್ಬಜ್ಜನನ್ನಾದರೆ ಹೇಗೆ ಭಾರದ್ವಜ ಕೆಲವು ಕಾಲಾನಂತರ ನಾನು ಹರೆಯದಲ್ಲಿದ್ದಾಗ ನನ್ನ ತಲೆಗೂದಿ ಕೂದಲು ಕಪ್ಪಿದ್ದಾಗ ಉತ್ಸಾಹದಿಂದ ತುಂಬಿರುವ ಯೌವನವನ್ನು ಪಡೆಯುವವನಾಗಿದ್ದಾಗ ಪ್ರಾಪ್ತ ವಯಸ್ಕನಾದಾಗ ಮನಸ್ಸಿನಲ್ಲ ಮನಸ್ಸಿಲ್ಲದ ನನ್ನ ತಂದೆ ತಾಯಿಯು ಮತ್ತು ಗೋಳಾಡಿದರು ಕೂಡ ತಲೆ ಕೂದಲನ್ನು ತೆಗೆ ತೆಗೆಸಿದವನಾಗಿ ಕಷಾಯ ವಸ್ತ್ರವನ್ನು ಹೊದ್ದು ಹೊದ್ದವನಾಗಿ ಮನೆ ಬಿಟ್ಟು ಹೊರಟು ಕಾರಣವೇತನ್ ವೇನೆಂದರೆ ಕುಶಲದ ಹುಡುಕಾಟಕ್ಕಾಗಿ ಉತ್ಕೃಷ್ಟವಾಗಿ ಉತ್ಕೃಷ್ಟವಾದುದಕ್ಕಾಗಿ ಅತ್ಯಂತ ಶಾಂತಿದಾಯಕ ಮಾರ್ಗದ ಹುಡುಕಾಟಕ್ಕಾಗಿ ಅಲಾರ ಕಲಾಮರನ್ನು ಸಮೀಪಿಸಿದ್ದೆನು ಸಮೀಪಿಸಿದ ನಂತರ ಅಲಾರ ಕಾಲ ಕಲಾರ ಕಲಾಮರಿಗೆ ಹೀಗೆ ಹೇಳಿದನು ಆಯುಷ್ಮಂತ ಕಲಾಮರೆ ನಾನು ಧರ್ಮ ಮತ್ತು ವಿನಯದಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡುವ ಇಚ್ಛೆಯುಳ್ಳವನಾಗಿದ್ದೇನೆ ಎಂದು ಭಾರಧ್ವಜ ಹೀಗೆಂದು ಹೇಳಿದ ಮೇಲೆ ಅಲಾರ ಕಾಲಾರಮರು ನನಗೆ ಹೀಗೆ ಹೇಳಿದರು ಆಯುಷ್ಮಂತ ಹಾಗೆ ಹಾಗೆಯೇ ಜೀವಿಸು ಈ ಧರ್ಮ ಯಾವ ರೀತಿಯದು ಎಂದರೆ ಒಬ್ಬ ಜ್ಞಾನಿಯಾದ ಪುರುಷನು ತನ್ನ ಗುರುವಿನಿಂದ ತನಗೆ ತಾನೇ ಸ್ವತಃ ಆದಷ್ಟು ಬೇಗ ಪರಮ ಜ್ಞಾನವನ್ನು ಗಳಿಸಿದವನಾಗಿ ಅದರಲ್ಲೇ ಉಳಿದು ಜೀವಿಸಬಹುದು ಎಂದು ಭಾರಧ್ವಜನು ಭಾರಧ್ವಜನು ಅನ್ ಅದೇ ರೀತಿಯಲ್ಲಿ ನಾನು ಆದಷ್ಟು ಬೇಗ ಆದಷ್ಟು ಜಾಗರೂಕನಾಗಿ ಈ ಧರ್ಮವನ್ನು ಪರಿಪೂರ್ಣ ಅರಿತೆ ಭಾರಧ್ವಜ ಅದೇ ರೀತಿಯಲ್ಲಿ ನಾನು ಕೆಲವು ಕೇವಲ ತುಟಿಗಳ ಚಲನೆಯಿಂದ ಕೇವಲ ಮತ್ತೆ ಮತ್ತೆ ಕೇಳುವಿಕೆಯಿಂದ ಜ್ಞಾನವಾದ ವಾದವನ್ನು ಮತ್ತು ತೇರಾವಾದವನ್ನು ಹೇಳುತ್ತೇನೆ ನಾನು ತಿಳಿದಿದ್ದೇನೆ ನಾನು ಕಂಡುಕೊಂಡಿದ್ದೇನೆ ಎಂದು ಬೇರೆಯವರು ಹೇಳುವ ರೀತಿಯಲ್ಲಿಯೇ ನಾನು ಕೂಡ ಹೇಳುತ್ತಿದ್ದೆ ಭಾರದ್ವಾಜ ನಂತರ ನನ್ನಲ್ಲಿ ಈ ರೀತಿಯ ವಿಚಾರ ಬಂತು ಅಲಾರ ಕಾಲ ಕಲಾಮರು ಈ ಧರ್ಮವನ್ನು ಕೇವಲ ಶ್ರದ್ಧಾಪೂರ್ವಕವಾಗಿ ಹೇಳುವುದಿಲ್ಲ ತನಗೆ ತಾನೇ ಪರಿ ಪರಮ ಜ್ಞಾನವನ್ನು ಅವರು ಗಳಿಸಿಕೊಂಡು ಅದರಲ್ಲೇ ಉಳಿದು ಜೀವಿಸಲು ಉಪದೇಶಿಸುತ್ತಾರೆ ಆದ್ದರಿಂದ ಅಲಾರ ಕಲಾಮರು ಈ ಧರ್ಮವನ್ನು ತಿಳಿದು ಅದರಲ್ಲೇ ಜೀವಿಸುತ್ತಾರೆ ಎಂದು ಭಾರಧ್ವಜ ಆಗ ನಾನು ಎಲ್ಲಿ ಅಲಾರ ಕಾಲಾಮರಿದ್ದರೋ ಅಲ್ಲಿಗೆ ಸಮೀಪಿಸಿದನು ಸಮೀಪಿಸಿದ ನಂತರ ಅಲಾರ ಕಾಲಾಮರಿಗೆ ಹೀಗೆ ಹೇಳಿದನು ಆಯುಷ್ಮಂತ ಕಲಾಮರೆ ಎಲ್ಲಿಯವರೆಗೆ ಈ ಧರ್ಮವನ್ನು ತನಗೆ ತಾನೇ ಪರಮಜ್ಞಾನವನ್ನು ತಿಳಿದುಕೊಂಡವರಾಗಿ ಅದರಲ್ಲೇ ಉಳಿದು ಜೀವಿಸಬೇಕೆಂದು ಹೇಳುತ್ತೀರಿ ಭಾರದ್ವಜ ಹೀಗೆ ಹೇಳಿದ ಮೇಲೆ ಅಲಾರ ಕಲಾಮರು ಅಕಿಂಚ ಅಕಿಂಚನ್ಯಾಯತನ ಬಗ್ಗೆ ತಿಳಿಸಿದರು ಭಾರಧ್ವಜ ಅದಾದ ನಂತರ ನನಗೆ ಈ ರೀತಿಯ ವಿಚಾರ ಬಂತು ಕೇವಲ ಅಲಾರ ಮಾತ್ರವೇ ಶ್ರದ್ಧೆ ಇದೆ ಎಂದು ಅಲ್ಲ ನನ್ನಲ್ಲಿಯೂ ಶ್ರದ್ಧೆ ಇದೆ ಕೇವಲ ಅಲಾರ ಅಲಾರ ಕಾಲಾಮರಲರಲ್ಲಿ ಮಾತ್ರವೇ ಪುರುಷಾರ್ಥ ಇದೆ ಎಂದು ಅಲ್ಲ ನನ್ನಲ್ಲಿಯೂ ಪುರುಷಾರ್ಥ ಇದೆ ಕೇವಲ ಅಲಾರ ಕಾಲಾಮರಲ್ಲಿ ಮಾತ್ರವೇ ಜಾಗರೂ ಜಾಗೃತ ಭಾವ ಇದೆ ಎಂದು ಅಲ್ಲ ನನ್ನಲ್ಲಿಯೂ ಜಾಗೃತ ಭಾವ ಇದೆ ಕೇವಲ ಅಲಾರ ಕಾಲಾಮರಲ್ಲಿ ಮಾತ್ರ ಏಕಾಗ್ರತೆ ಸ್ಥಿತಿ ಇದೆ ಎಂದು ಅಲ್ಲ ನನ್ನಲ್ಲಿಯೂ ಏಕಾಗ್ರತಾ ಸ್ಥಿತಿ ಇದೆ ಕೇವಲ ಅಲಾರ ಕಲಾಮರಲ್ಲಿ ಪ್ರಜ್ಞೆ ಇದೆ ಎಂದು ಅಲ್ಲ ನನ್ನಲ್ಲಿಯೂ ಪ್ರಜ್ಞೆ ಇದೆ ಆದ್ದರಿಂದ ಯಾವ ಧರ್ಮವನ್ನು ಆ ಅಲಾರ ಕಲಾಮರು ತಮಗೆ ತಾವೇ ಪರಮಜ್ಞಾನವೆಂದು ತಿಳಿದುಕೊಂಡವರಾಗಿ ಅದರಲ್ಲೇ ಉಳಿದು ಜೀವಿಸುವವರಾಗಿ ಎಂದು ಉಪದೇಶಿಸಿದರು ಆ ಧರ್ಮವನ್ನು ನಾನು ಕೂಡ ತಿಳಿದುಕೊಳ್ಳಬೇಕೆನ್ ತಿಳಿದುಕೊಳ್ಳಬೇಕಾಗಿದೆ ಎಂದು ಅರಿತೆನು ಭಾರಧ್ವಜ ಈ ಕಾರಣಕ್ಕಾಗಿ ಆದಷ್ಟು ಬೇಗ ನನಗೆ ಆದಷ್ಟು ಜಾಗೃತ ಜಾಗ್ರತೆಯಾಗಿ ಆ ಧರ್ಮವನ್ನು ತನಗೆ ತಾನೇ ಪರಮಜ್ಞಾನವನ್ನು ತಿಳಿದುಕೊಂಡವನಾಗಿ ಅದರಲ್ಲೇ ಉಳಿದು ಜೀವಿಸಿದನು ಭಾರಧ್ವಜ ಆಗ ನಾನು ಎಲ್ಲ ಅಲಾರ ಕಲಾಮರಿದ್ದರೋ ಅಲ್ಲಿಗೆ ಸಮೀಪಿಸಿದನು ಸಮೀಪಿಸಿದ ನಂತರ ಅಲಾರ ಕಲಾಮರಿಗೆ ಹೀಗೆ ಹೇಳಿದನು ಆಯುಷ್ಮಂತ ಕಲಾಮರೇ ಇದನ್ ಇದನ್ನೇ ಏನು ಈ ಧರ್ಮವನ್ನು ತಮಗೆ ತಾವೇ ಪರಮ ಜ್ಞಾನವನ್ನು ತಿಳಿದುಕೊಂಡು ಅದರಲ್ಲಿಯೇ ಉಳಿದು ಜೀವಿಸಬೇಕು ಎಂದು ಹೇಳುವುದು ಆಯುಷ್ಮಂತ ಹೌದು ಇದನ್ನೇ ನಾನು ಈ ಧರ್ಮವನ್ನು ತನಗೆ ತಾನೇ ಪರಮಜ್ಞಾನವನ್ನು ತಿಳಿದುಕೊಂಡು ಅದರಲ್ಲಿಯೇ ಉಳಿದು ಜೀವಿಸಿ ಎಂದು ಹೇಳುತ್ತೇನೆ ಹೌದು ಆಯುಷ್ಮಂತ ನಾನು ಕೂಡ ಇದನ್ನು ಈ ಧರ್ಮವನ್ನು ತನಗೆ ತಾನೇ ಪರಮ ಜ್ಞಾನವನ್ನು ತಿಳಿದುಕೊಂಡು ಅದರಲ್ಲಿಯೇ ಉಳಿದು ಜೀವಿಸುತ್ತೇನೆ ಎಂದು ಆಯುಷ್ಮಂತ ಬಹಳ ಲಾಭದಾಯಕವಾದುದು ಆಯುಷ್ಮಂತ ಬಹಳ ಯೋಗ್ಯ ರೀತಿಯಲ್ಲಿ ಗಳಿಸಿದ್ದು ಇದು ನಾನು ತಮ್ಮಂತಹ ಆಯುಷ್ಮಂತರಾದ ಸಹಬ್ರಹ್ಮಚಾರಿಗಳ ದರ್ಶನ ಪಡೆದದ್ದು ಈ ಧರ್ಮವನ್ನೇ ತನಗೆ ತಾನು ಪರಮಜ್ಞಾನವನ್ನು ತಿಳಿದುಕೊಂಡು ಅದರಲ್ಲೇ ಉಳಿದು ಜೀವಿಸುತ್ತೇನೆ ಅದರ ಅದರಂತೆಯೇ ನೀನು ಧರ್ಮವನ್ನು ತನಗೆ ತಾನು ಪರಮಜ್ಞಾನವನ್ನು ತಿಳಿದುಕೊಂಡು ಅದರಲ್ಲಿಯೇ ಉಳಿದು ಜೀವಿಸಬೇಕೆಂದು ಹೇಳುತ್ತೇನೆ ಈ ಧರ್ಮವನ್ನು ಈ ರೀತಿಯಾಗಿ ನಾನು ತಿಳಿದಿದ್ದೇನೆ ಇದೇ ಧರ್ಮವನ್ನು ನಾ ನೀನು ಕೂಡ ತಿಳಿದಿದ್ದೀಯ ಯಾವ ಧರ್ಮವನ್ನು ನೀನು ಅರಿ ತಿಳಿದಿದ್ದೇಯೋ ಅದೇ ಧರ್ಮವನ್ನು ನಾನು ತಿಳಿದಿದ್ದೇನೆ ಆದ್ದರಿಂದ ನಾನು ಹೀಗೆ ಹಾಗೆಯೇ ನೀನು ಕೂಡ ನೀನು ಹೇಗೋ ಹಾಗೆ ನಾನು ಆಯುಷ್ಮಂತ ಆದ್ದರಿಂದ ಬಾ ನಾವಿಬ್ಬರೂ ಕೂಡಿ ಈ ಬಳಗ ಬಳಗವನ್ನು ನೋಡಿಕೊಳ್ಳೋಣ ಎಂದು ಭಾರಧ್ವಜ ಈ ರೀತಿಯಾಗಿ ಆಚಾರ್ಯ ಕಲಾಮರು ನನ್ನನ್ನು ಅವರ ಶಿಷ್ಯ ಶಿಷ್ಯನನ್ನು ತಮ್ಮ ಸಮಾನ ಸ್ಥಿತಿ ಗೇರಿ ಗೇರಿಸಿದ ಗೇರಿಸಲು ಮತ್ತು ಅತ್ಯಂತ ಗೌರವವಾದಂತಹ ನನ್ನನ್ನು ಗೌರವಿಸಿದರು ಭಾರಧ್ವಜ ಆದ್ದರಿಂದಾಗಿ ನನ್ನಲ್ಲಿ ಈ ರೀತಿಯ ವಿಚಾರ ಬಂತು ಈ ಧರ್ಮವು ಪ್ರಪಂಚದಿಂದ ವಿಮುಖ ವಿಮುಖಗೊಳಿಸುವುದಿಲ್ಲ ವಿರಕ್ತಿಗೊಳಿಸುವುದಿಲ್ಲ ಅದನ್ನು ತಡೆ ಹಿಡಿಯುವುದಿಲ್ಲ ಉಪಶಾಂತಿಗೊಳಿಸುವುದಿಲ್ಲ ಪರಮಜ್ಞಾನ ದೊರೆಯುವುದಿಲ್ಲ ಸಂಬೋಧಿ ಸಿಗುವುದಿಲ್ಲ ನಿಬ್ಬಾಣವನ್ನು ಪಡೆಯಲಾಗುವುದಿಲ್ಲ ಆದರೆ ಕೇವಲ ಶೂನ್ಯತ್ವವನ್ನು ಮಾತ್ರ ಅರಿಯಲು ಸಾಧ್ಯ ಎಂದು ಭಾರದ್ವಜ ಆದ್ದರಿಂದ ನಾನು ಧರ್ಮವನ್ನು ಆಚರಿಸು ಆಚರಿಸುವುದನ್ನು ಬಿಟ್ಟು ಆ ಧರ್ಮವನ್ನು ಧರ್ಮದಿಂದ ದೂರವಾಗಿ ಹೊರಟು ಹೋದೆನು ಭಾರದ್ವಜ ನಂತರದಲ್ಲಿ ನಾನು ಕುಶಲದ ಹುಡುಕಾಟಕ್ಕಾಗಿ ಉತ್ಕೃಷ್ಟವಾದ ಅತ್ಯಂತ ಶಾಂತದಾಯಕ ಮಾರ್ಗದ ಹುಡುಕಾಟಕ್ಕಾಗಿ ಉದ್ದಕ ರಾಮಪುತ್ರರಲ್ಲಿ ಬಂದೆನು ಹತ್ತಿರ ಬಂದ ಬಂದವನಾಗಿ ಉದ್ದಕ ರಾಮಪುತ್ರರಿಗೆ ಹೀಗೆಂದನು ಆಯುಷ್ಮಂತರೆ ನಾನು ಧರ್ಮ ಮತ್ತು ವಿನಯದಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡುವ ಇಚ್ಛೆಯುಳ್ಳವನಾಗಿದ್ದೇನೆ ಭಾರದ್ವಜ ಹೀಗೆಂದು ಹೇಳಿದ ಮೇಲೆ ಉದಕ ರಾಮಪುತ್ರರು ನನಗೆ ಹೀಗೆ ಹೇಳಿದರು ಆಯುಷ್ಮಂತ ಹಾಗೆಯೇ ಜೀವಿಸು ಈ ಧರ್ಮ ಯಾವ ರೀತಿಯ ಕಲಿತಂತೆಯೇ ತನಗೆ ತಾನು ಸ್ವತಃ ಆದಷ್ಟು ಬೇಗ ಪರಮಜ್ಞಾನವನ್ನು ಗಳಿಸು ಗಳಿಸಿದವನಾಗಿ ಅದರಲ್ಲೇ ಉಳಿದು ಜೀವಿಸಬಹುದು ಎಂದು ಭಾರದ್ವಾಜ ಅದೇ ರೀತಿಯಲ್ಲಿ ನಾನು ಅಷ್ಟು ಬೇಗ ಆದಷ್ಟು ಜಾಗ್ರತೆಯಾಗಿ ಆ ಧರ್ಮವನ್ನು ಪರಿಪೂರ್ಣವಾಗಿ ಅರಿತೆ ಭಿಕ್ಷುಗಳೇ ಅದೇ ರೀತಿಯಲ್ಲಿ ನಾನು ಕೇವಲ ತುಟಿಗಳ ಚಲನೆಯಿಂದ ಕೇವಲ ಮತ್ತೆ ಮತ್ತೆ ಹೇಳುವಿಕೆಯಿಂದ ಜ್ಞಾನವನ್ನು ತೇರಾವಾದವನ್ನು ವಾದದವನ್ನು ಹೇಳುತ್ತೇನೆ ನಾನು ತಿಳಿದಿದ್ದೇನೆ ನಾನು ಕಂಡುಕೊಂಡಿದ್ದೇನೆ ಎಂದು ಬೇರೆಯವರು ಹೇಳುವ ರೀತಿಯಲ್ಲಿಯೇ ನಾನೂ ಕೂಡ ಹೇಳಿದ್ದೆ ಭಾರದ್ವಜ ನಂತರ ನನ್ನಲ್ಲಿ ಈ ರೀತಿಯ ವಿಚಾರ ಬಂತು ರಾಮರು ಈ ಧರ್ಮವನ್ನು ಕೇವಲ ಶ್ರದ್ಧಾಪೂರ್ವಕವಾಗಿ ಹೇಳುವುದಿಲ್ಲ ತನಗೆ ತಾನು ತನಗೆ ತಾನೇ ತಮಗೆ ತಾವೇ ಬಂದು ರಾಮರು ಈ ಧರ್ಮವನ್ನು ಕೇವಲ ಶ್ರದ್ಧಾಪೂರ್ವಕವಾಗಿ ಹೇಳುವುದಿಲ್ಲ ಪರಮ ಜ್ಞಾನದ ಜ್ಞಾನವನ್ನು ಅವರು ಗಳಿಸಿಕೊಂಡು ಅದರಲ್ಲೇ ಉಳಿದು ಜೀವಿಸಲು ಜೀವಿಸಲು ಉಪದೇಶಿಸುತ್ತಾರೆ ಆದ್ದರಿಂದ ರಾಮರು ಈ ಧರ್ಮವನ್ನು ತಿಳಿದು ಅದರಲ್ಲೇ ಜೀವಿಸುತ್ತಾರೆ ಎಂದು ಭಾರದ್ವಾಜ ಆಗ ನಾನು ಎಲ್ಲಿ ಉದಕ ರಾಮಪುತ್ರರಿದ್ದರೋ ಅಲ್ಲಿಗೆ ಸಮೀಪಿಸಿದನು ಸಮೀಪಿಸಿದ ನಂತರ ರಾಮಪುತ್ರ ಪುತ್ರರಿಗೆ ಹೀಗೆಂದನು ಹೀಗೆಂದು ಹೇಳಿದನು ಆಯುಷ್ಮಂತ ರಾಮರೇ ಎಲ್ಲಿಯವರೆಗೆ ಈ ಧರ್ಮವು ತನಗೆ ತಾನೇ ಪರಮಜ್ಞಾನವನ್ನು ತಿಳಿದುಕೊಂಡವರಾಗಿ ಅದರಲ್ಲೇ ಉಳಿದು ಜೀವಿಸಬೇಕೆಂದು ಹೇಳುತ್ತೀರಿ ಭಾರಧ್ವಜ ಹೀಗೆ ಹೇಳಿದ ಮೇಲೆ ಉದಕರಾಮ ಪುತ್ರರು ನೇವಸನ್ಯ ನೇವಸನ್ಯಾಯತನ ಮಾನಸಿಕ ಗ್ರಹಿಕೆ ಮತ್ತು ಮಾನಸಿಕ ಗ್ರಹಿಕೆ ಇಲ್ಲದಿರುವಿಕೆ ಸ್ಥಿತಿಗಳ ಬಗ್ಗೆ ತಿಳಿಸಿದರು ಭಾರದ್ವಜ ಅದಾದ ನಂತರ ನನಗೆ ಈ ರೀತಿಯ ವಿಚಾರ ಬಂತು ಕೇವಲ ರಾಮಪುತ್ರರಲ್ಲಿ ಮಾತ್ರವೇ ಶ್ರದ್ಧೆ ಇದೆ ಎಂದು ಅಲ್ಲ ನನ್ನಲ್ಲಿಯೂ ಶ್ರದ್ಧೆ ಇದೆ ಕೇವಲ ರಾಮಪುತ್ರರಲ್ಲಿ ಮಾತ್ರ ಪುರುಷಾರ್ಥ ಇದೆ ಎಂದು ಅಲ್ಲ ನನ್ನಲ್ಲಿಯೂ ಪುರುಷಾರ್ಥ ಇದೆ ಕೇವಲ ರಾಮಪುತ್ರರಲ್ಲಿ ಮಾತ್ರ ಜಾಗೃತಾ ಭಾವ ಇದೆ ಎಂದು ಅಲ್ಲ ನನ್ನಲ್ಲಿಯೂ ಜಾಗೃತ ಭಾವ ಇದೆ ಕೇವಲ ರಾಮಪುತ್ರರಲ್ಲಿ ಮಾತ್ರವೇ ಏಕಾಗ್ರ ಸ್ಥಿತಿ ಇದೆ ಎಂದು ಅಲ್ಲ ನನ್ನಲ್ಲಿಯೂ ಏಕಾಗ್ರ ಸ್ಥಿತಿ ಇದೆ ಎಂದು ಕೇವಲ ರಾಮಪುತ್ರರಲ್ಲಿ ಮಾತ್ರ ಪ್ರಜ್ಞೆ ಇದೆ ಎಂದು ಅಲ್ಲ ನನ್ನಲ್ಲಿಯೂ ಪ್ರಜ್ಞೆ ಇದೆ ಆದ್ದರಿಂದ ಯಾವ ಧರ್ಮವನ್ನು ರಾಮರು ತಮಗೆ ತಾವೇ ಪರಮಜ್ಞಾನವನ್ನು ತಿಳಿ ತಿಳಿದುಕೊಂಡವರಾಗಿ ಅದರಲ್ಲೇ ಉಳಿದು ಜೀವಿಸು ಜೀವಿಸುವವರಾಗಿ ಎಂದು ಉಪದೇಶಿಸಿರುವರು ಆ ಧರ್ಮವನ್ನು ನಾನು ಕೂಡ ತಿಳಿಯಬೇಕ ತಿಳಿದುಕೊಳ್ಳಬೇಕಾಗಿದೆ ಎಂದು ಅರಿತೆನು ಭಾರದ್ವಜ ಆ ಕಾರಣಕ್ಕಾಗಿ ಆದಷ್ಟು ಬೇಗ ಆದಷ್ಟು ಜಾಗ್ರತೆಯಾಗಿ ಈ ಧರ್ಮವನ್ನು ತನಗೆ ತಾನು ತನಗೆ ತಾನೇ ಪರಮಜ್ಞಾನವನ್ನು ತಿಳಿದುಕೊಂಡವನಾಗಿ ಅದರಲ್ಲೇ ಉಳಿದು ಜೀವಿಸಿದನು ಭಾರದ್ವಜ ಆಗ ನಾನು ಎಲ್ಲಿ ಉದಕ ರಾಮಪುತ್ರರಿದ್ದರೋ ಅಲ್ಲಿ ಸಮೀಪಿಸಿದನು ಸಮೀಪಿಸಿದ ನಂತರ ಉದ್ದಕ ರಾಮಪುತ್ರರಿಗೆ ಹೀಗೆ ಹೇಳಿದನು ಆಯುಷ್ಮಂತ ರಾಮರೇ ಇದನ್ನೇ ನ ಎಲ್ಲಿ ಇದನ್ನೇ ಏನು ಈ ಧರ್ಮವನ್ನು ತಮಗೆ ತಾವೇ ಪರಮಜ್ಞಾನವನ್ನು ತಿಳಿದುಕೊಂಡು ಅದರಲ್ಲಿಯೇ ಉಳಿದು ಜೀವಿಸಬೇಕು ಎಂದು ಹೇಳುವುದು ಆಯುಷ್ಮಂತ ಹೌದು ಇದನ್ನೇ ನಾನು ಈ ಧರ್ಮವನ್ನು ತನಗೆ ತಾನು ಪರಮಜ್ಞಾನವನ್ನು ತಿಳಿದುಕೊಂಡು ಅದರಲ್ಲಿಯೇ ಉಳಿದು ಜೀವಿಸಿ ಎಂದು ಹೇಳುತ್ತೇನೆ ಹೌದು ಆಯುಷ್ಮಂತ ನಾನು ಕೂಡ ಇದನ್ನೇ ಈ ಧರ್ಮವನ್ನೇ ತನಗೆ ತಾನೇ ಪರಮಜ್ಞಾನವನ್ನು ತಿಳಿದುಕೊಂಡು ಅದರಲ್ಲಿಯೇ ಉಳಿದು ಜೀವಿಸುತ್ತೇನೆ ಎಂದು ಆಯುಷ್ಮಂತ ಬಹಳ ಲಾಭದಾಯಕವಾದುದು ಆಯುಷ್ಮಂತ ಬಹಳ ಯೋಗ್ಯ ರೀತಿಯಲ್ಲಿ ಗಳಿಸಿದ್ದು ಇದು ಕೂಡ ತಮ್ಮಂತಹ ಆಯುಷ್ಮಂತರಾದ ಸಹಬ್ರಹ್ಮಚಾರಿಗಳ ದರ್ಶನ ಪಡೆದದ್ದು ಈ ಧರ್ಮವನ್ನೇ ರಾಮರು ತಮಗೆ ತಾವೇ ಪರಮಜ್ಞಾನವನ್ನು ತಿಳಿದುಕೊಂಡು ಅದರಲ್ಲೇ ಉಳಿದು ಜೀವಿಸುತ್ತೇನೆ ಅದರಂತೆಯೇ ನೀನು ಧರ್ಮವನ್ನು ತನಗೆ ತಾನೇ ಪರಮಜ್ಞಾನವನ್ನು ತಿಳಿದುಕೊಂಡು ಆದ ಅದರಲ್ಲಿಯೇ ಉಳಿದು ಜೀವಿಸಬೇಕು ಆ ಧರ್ಮವನ್ನೇ ರಾಮ ತನಗೆ ತಾನೇ ಪರಮಜ್ಞಾನವನ್ನು ತಿಳಿದುಕೊಂಡು ಅದರಲ್ಲಿಯೇ ಉಳಿದು ಜೀವಿಸಬೇಕೆಂದು ಧರ್ಮವನ್ನು ರಾಮರು ತನಗೆ ತಾನೇ ಪರಮಜ್ಞಾನವನ್ನು ತಿಳಿದುಕೊಂಡು ಅದರಲ್ಲಿಯೇ ಉಳಿದು ಜೀವಿಸಬೇಕೆಂದು ಹೇಳುತ್ತೇನೆ ಈ ರೀತಿಯಾಗಿ ಈ ಧರ್ಮವನ್ನು ರಾಮರು ಪರಮ ಜ್ಞಾನವನ್ನು ಅರಿತುಕೊಂಡ ಕೊಂಡಿರುವರಂತೆಯೇ ಹೇಳುತ್ತೇನೆ ನೀನು ಈ ಧರ್ಮವನ್ನು ತಿಳಿದುಕೊಳ್ಳುತ್ತೀಯಾ ಯಾವ ಧರ್ಮವನ್ನು ನೀನು ತಿಳಿದುಕೊಂಡಿದ್ದೀಯೋ ಅದೇ ಧರ್ಮವನ್ನು ರಾಮರು ಆ ಧರ್ಮದ ಪರಮ ಜ್ಞಾನವನ್ನು ತಿಳಿದುಕೊಂಡಿದ್ದಾರೆ ಈ ರೀತಿಯಾಗಿ ರಾಮರು ಹೇಗೆ ಹೇಗೋ ನೀನು ಕೂಡ ಅದೇ ರೀತಿಯ ಅದೇ ರೀತಿ ಆಗುತ್ತೀಯ ನೀನು ಹೇಗೋ ಅದೇ ರೀತಿ ರಾಮರೂ ಆಗುತ್ತಾರೆ ಆಯುಷ್ಮಂತ ಆದ್ದರಿಂದ ಬಾ ನಾವಿಬ್ಬರೂ ಕೂಡಿ ಈ ಬಳಗವನ್ನು ನೋಡಿಕೊಳ್ಳೋಣ ಎಂದು ಭಾರದ್ವಜ ಈ ರೀತಿಯಾಗಿ ಉದ್ದಕರಾಮ ನನ್ನನ್ನು ಅವರ ಶಿಷ್ಯನನ್ನು ಆಚಾರ್ಯ ಪದವಿಯಲ್ಲಿ ಕೂರಿಸಿದರು ಮತ್ತು ಅತ್ಯಂತ ಗೌರವವಾದುದರಿಂದ ನನ್ನನ್ನು ಗೌರವಿಸಿದರು ಬಿಕ್ಕುಗಳೇ ಆದ್ದರಿಂದಾಗಿ ನನ್ನಲ್ಲಿ ಈ ರೀತಿಯ ವಿಚಾರ ಬಂತು ಈ ಧರ್ಮವು ಪ್ರಪಂಚದಿಂದ ವಿಮುಖಗೊಳಿಸುವುದಿಲ್ಲ ವಿರಕ್ತಿಗೊಳಿಸುವುದಿಲ್ಲ ಪರಮ ಜ್ಞಾನ ದೊರೆಯುವುದಿಲ್ಲ ಸಂಬೋಧಿಸಿಗುವುದಿಲ್ಲ ನಿಬ್ಬಾನವನ್ನು ಪಡೆಯು ಪಡೆಯಲಾಗುವುದಿಲ್ಲ ಆದರೆ ಕೇವಲ ಮಾನಸಿಕ ಗ್ರಹಿಕೆ ಮತ್ತು ಮಾನಸಿಕ ಗ್ರಹಿಕೆ ಇಲ್ಲದಿರುವಿಕೆಯನ್ನು ಮಾತ್ರ ಅರಿಯಲು ಸಾಧ್ಯ ಭಾರದ್ವಜ ಆದ್ದರಿಂದ ನಾನು ಈ ಧರ್ಮವನ್ನು ಆಚರಿಸುವುದನ್ನು ಬಿಟ್ಟು ಆ ಧರ್ಮದಿಂದ ದೂರವಾಗಿ ಹೊರಟು ಹೋದೆನು ಭಾರಧ್ವಜ ಆನಂತರ ನಾನು ಕುಶಲದ ಹುಡುಕಾಟಕ್ಕಾಗಿ ಉತ್ಕೃಷ್ಟ ಉತ್ಕೃಷ್ಟವಾದುದನ್ನು ಹುಡುಕಾಟದಲ್ಲಿ ಅತ್ಯಂತ ಶಾಂತಿದಾಯಕ ಮಾರ್ಗದ ಹುಡುಕಾಟಕ್ಕಾಗಿ ಸ್ವಲ್ಪ ಸಮಯದ ನಂತರ ಭಿಕ್ಷಾಟನೆ ಮಾಡುವ ಯಾತ್ರಿ ಯಾತ್ರಿಕನಾಗಿ ಮಗದದ ಮೂಲಕ ಊರುವೆಲ ಊರುವೆಲವೆಂಬ ನಗರದ ಸರಹದ್ದಿನ ಸರಹದ್ದಿಗೆ ತಲುಪಿದನು ಆ ಸ್ಥಳದಲ್ಲಿ ನಾನು ರಮಣೀಯವಾದ ಆಯಗಡವನ್ನು ಹಾಗೂ ಜೀವನ ಜೀವನಾಧಾರಕ್ಕಾಗಿ ಹತ್ತಿರದಲ್ಲಿರುವ ಹಳ್ಳಿಯು ಹಳ್ಳಿಯು ಕಂಡುಬಂದಿತು ಭಾರದ್ವಜ ಈಗ ನನಗೆ ಈ ರೀತಿಯ ವಿಚಾರ ಬಂತು ಆಹ ಆಹ ಇದು ನಿಜಕ್ಕೂ ಬಹಳ ರಮಣೀಯವಾದ ಭೂಪ್ರದೇಶ ಪ್ರಶಾಂತವಾದ ಅರಣ್ಯ ಪ್ರದೇಶ ಶುಭ್ರವಾಗಿ ಹರಿಯುವ ನದಿ ಮತ್ತು ರಮಣೀಯವಾದ ಆಯಗಡದ ಹಾಗೂ ಜೀವನಾಧಾರಕ್ಕಾಗಿ ಹತ್ತಿರದಲ್ಲಿರುವ ಹಳ್ಳಿ ನಿಜಕ್ಕೂ ಇದು ಪರಿಶ್ರಮ ಪಡುವ ಯುವಕನಿಗೆ ಪರಿಶ್ರಮ ಪಡಲು ಒಳ್ಳೆಯದು ಭಾರದ್ವಜ ಆದ್ದರಿಂದ ನಾನು ಆ ಸ್ಥಳದಲ್ಲೇ ಕುಳಿತೆನು ಪರಿಶ್ರಮಿಸಲು ಯೋಗ್ಯವಾಗಿದೆ ಎಂದು ಭಾರದ್ವಜ ನನಗೆ ಹಿಂದೆ ಹೇಳಿ ಹಿಂದೆ ಕೇಳಿದ ಕೇಳಿ ಕೇಳಿರದ ಈ ಮೂರು ಉದಾಹರಣೆಗಳು ತಮ್ಮಷ್ಟಕ್ಕೆ ತಾವೇ ಗೋಚರಿಸ್ ಗೋಚರಗೊಂಡವು ಅದು ಹೇಗೆಂದರೆ ಭಾರಧ್ವಜ ಒಂದು ಹಸಿದ ಸಾರ ಸಾರವತ್ತಾದ ನೀರಿನಲ್ಲಿ ಬಿದ್ದಿರುವ ಬಿದ್ದಿರುವ ಮರದ ತುಂಡಿಗೆ ಒಬ್ಬ ಮನುಷ್ಯನು ಉರಿಯುತ್ತಿರುವ ಕೊಳ್ಳಿಯನ್ನು ಹಿಡಿದು ಬಂದು ನಾನು ಬೆಂಕಿಯನ್ನು ಹೊತ್ತಿಸುತ್ತೇನೆ ನಾನು ಉಷ್ಣವನ್ನು ಉಂಟು ಮಾಡುತ್ತೇನೆ ಎಂದು ರಾಜಕುಮಾರ ಇದನ್ನು ಹೇಗೆ ಹೇಗೆ ಯೋಚಿಸುತ್ತೀಯ ಆ ಮನುಷ್ಯನು ಅಲ್ಲಿ ಅಲ್ಲಿರುವ ಹಸಿಯಾದ ಸಾರವತ್ತಾದ ನೀರಿನಲ್ಲಿ ಬಿದ್ದಿರುವ ಮರದ ತುಂಡಿಗೆ ತಾನು ಹಿಡಿದು ಹಿಡಿದು ತಂದಿರುವ ಉರಿಯು ಉರಿಯುತ್ತಿರುವ ಕೊಳ್ಳಿಯನ್ ಕೊಳ್ಳಿಯಿಂದ ಸಿಕ್ಕುವುದರಿಂದ ಬೆಂಕಿ ಹೊತ್ತಿಸಬಹುದೇ ಮತ್ತು ಉಷ್ಣವನ್ನು ಉಂಟು ಮಾಡಬಹುದೇ ಎಂದು ಪೂಜ್ಯ ಗೋತಮರೆ ಅದು ಸಾಧ್ಯವಿಲ್ಲ ಅದಕ್ಕೆ ಕಾರಣವೇನು ಪೂಜ್ಯ ಗೋತಮರೆ ಏಕೆಂದರೆ ಸಾರವತ್ತಾದ ಮರದ ತುಂಡು ಹಸಿಯಾಗಿದೆ ಮತ್ತು ಅದು ಅದು ಅಲ್ಲದೆ ನೀರಿನಲ್ಲಿ ಬಿದ್ದಿದೆ ಆದ್ದರಿಂದ ಆ ಮನುಷ್ಯನು ಕೇವಲ ಬಳಕೆಯನ್ನು ಮತ್ತು ನಿರಾಶೆಯನ್ನು ಪಡೆಯುತ್ತಾನೆ ಅದೇ ರೀತಿಯಲ್ಲಿ ಭಾರಧ್ವಜ ಯಾವ ಬ್ರಾಹ್ಮಣರು ಮತ್ತು ಶ್ರಮಣರು ಶಾರೀರಿಕವಾಗಿ ಆಗಲಿ ಅಥವಾ ಮಾನಸಿಕವಾಗಿ ಆಗಲಿ ಇಂದ್ರಿಯ ಕಾಮನೆಗಳ ಕಾಮನೆಗಳಿಂದ ದೂರ ಉಳಿಯದೆ ಬದುಕಿದರೆ ಮತ್ತು ಅವರ ಕಾಮನೆ ಕಾಮನೆಗಳಲ್ಲಿ ಇಂದ್ರಿಯ ಆಸೆ ಇಂದ್ರಿಯ ಲಾ ಲಾಲಸೆ ಇಂದ್ರಿಯ ಪ್ರಮುಖ ಪ್ರಾಮುಖ್ಯತೆ ಇಂದ್ರಿಯ ಪಿಪಾಸೆ ಇಂದ್ರಿಯ ರಾಗೋದ್ರೇಕ ಇವುಗಳನ್ನು ಅವನು ಅಂತರ ಅಂತರಂಗದಲ್ಲಿ ದಮನ ಮಾಡದಿದ್ದರೆ ಮತ್ತು ಶಮನ ಮಾಡದಿದ್ದರೆ ಅರ್ಹ ಪೂಜ್ಯ ಶ್ರಮಣರು ಬ್ರಾಹ್ಮಣರು ಪ್ರಯತ್ನಶಾಲಿ ಪ್ರಯತ್ನಶೀಲರ ಾದುದಕ್ಕಾಗಿ ತೀವ್ರವಾದ ದುಃಖ ತೊಂದರೆಗಳ ತೊಂದರೆಯ ತಿವಿತದ ಅನುಭವವನ್ನು ಅನುಭವಿಸುತ್ತಾರೆ ಹಾಗೂ ಅವರುಗಳಿಂದ ಜ್ಞಾನವನ್ನು ದರ್ಶನವನ್ನು ಅನುತ್ತರವಾದ ಸಂಬೋಧಿಯನ್ನು ಪಡೆಯಲು ಸಾಧ್ಯವಾಗು ಸಾಧ್ಯವಿರುವುದಿಲ್ಲ ಅವರು ಅರ್ಹ ಪೂಜ್ಯರಾದ ಶ್ರವಣರು ಬ್ರಾಹ್ಮಣರು ಪ್ರಯತ್ನಶೀಲರಾದದಕ್ಕಾಗಿ ತೀವ್ರ ದುಃಖ ತೊಂದರೆಯ ತಿವಿ ತಿವಿತದ ಅನುಭವಗಳನ್ನು ಅನುಭವಿಸುವುದಿಲ್ಲ ಹಾಗೂ ಅವರುಗಳ ಅವರುಗಳಿಗೆ ಜ್ಞಾನವನ್ನು ದರ್ಶನವನ್ನು ಅನುತ್ತರವಾದ ಸಂಬೋಧಿಯನ್ನು ಪಡೆಯಲು ಸಾಧ್ಯವಿರುವುದಿಲ್ಲ ರಾಜಕುಮಾರ ಇದು ನನ್ನಲ್ಲಿ ಹಿಂದೆ ಕೇಳಿದ ಕೇಳಿರದ ತನ್ನಷ್ಟಕ್ಕೆ ತಾನೇ ಗೋಚರಗೊಂಡ ಮೊದಲ ಉದಾಹರಣೆ ಭಾರಧ್ವಜ ನಂತರದಲ್ಲಿ ನನ್ನ ನನ್ನಲ್ಲಿ ಈ ರೀತಿಯ ಹಿಂದೆ ಕೇಳಿರದ ತನ್ನಷ್ಟಕ್ಕೆ ತಾನೇ ಎರಡನೇ ಎರಡನೆಯ ಉದಾಹರಣೆ ಗೋಚರಗೊಂಡಿತು ಅದು ಹೇಗೆಂದರೆ ಭಾರದ್ವಜ ಹಸಿಯಾದ ಸಾರವತ್ತಾದ ನೀರಿನಿಂದ ದೂರವಾಗಿ ಒಣ ನೆಲದ ಮೇಲೆ ಬಿದ್ದಿರುವ ಮರದ ತುಂಡಿಗೆ ಒಂದು ಒಬ್ಬ ಮನುಷ್ಯನು ಉರಿಯುತ್ತಿರುವ ಕೊಳ್ಳಿಯನ್ನು ಹಿಡಿದು ಬಂದು ನಾನು ಬೆಂಕಿಯನ್ನು ಹೊತ್ತಿಸುತ್ತೇನೆ ನಾನು ಉಷ್ಣವನ್ನು ಉಂಟು ಮಾಡುತ್ತೇನೆ ಎಂದು ಅದನ್ನು ನೀನು ಹೇಗೆ ಯೋಚಿಸುತ್ತೀಯ ಭಾರದ್ವಜ ಆ ಮನುಷ್ಯ ಅಲ್ಲಿರುವ ಹಸಿಯಾದ ಸಾರವತ್ತಾದ ನೀರಿನಿಂದ ದೂರವಾಗಿ ಒಣ ನೆಲದ ಮೇಲೆ ಬಿದ್ದಿರುವ ಮರದ ತುಂಡಿಗೆ ಆ ಮನುಷ್ಯನು ತಾನು ಹಿಡಿದು ತಂದಿರುವ ಉರಿಯುತ್ತಿರುವ ಕೊಳ್ಳಿಯಿಂದ ತಿಕ್ಕುವುದರಿಂದ ಬೆಂಕಿಯನ್ನು ಒತ್ತಿಸಬಹುದೇ ಮತ್ತು ಉಷ್ಣವನ್ನು ಉಂಟು ಮಾಡಬಹುದೇ ಪೂಜ್ಯರೆ ಪೂಜ್ಯ ಗೌತಮರೇ ಇದು ಸಾಧ್ಯವಿಲ್ಲ ಅದಕ್ಕೆ ಕಾರಣವೇನು ಪೂಜ್ಯ ಗೋತಮರೇ ಏಕೆಂದರೆ ನೀರಿನಿಂದ ದೂರವಾಗಿ ಒಣನೆಲದ ಮೇಲೆ ಆ ಸಾರವತ್ತಾದ ಮರದ ತುಂಡು ಇದ್ದರೂ ಅದು ಹಸಿಯಾಗಿದೆ ಆದ್ದರಿಂದ ಆ ಮನುಷ್ಯನು ಕೇವಲ ಬಳಕೆಯಲ್ಲಿರುವ ಬಳಕೆಯನ್ನು ಮತ್ತು ನಿರಾಶೆಯನ್ನು ಪಡೆಯುತ್ತಾನೆ ಅದೇ ರೀತಿಯಲ್ಲಿ ಭಾರಧ್ವಜ ಯಾವ ಬ್ರಾಹ್ಮಣರು ಮತ್ತು ಅಥವಾ ಶ್ರಮಣರು ಕೇವಲ ಶಾರೀರಿಕವಾಗಿ ಇಂದ್ರಿಯ ಕಾಮನೆಗಳಿಂದ ದೂರ ಉಳಿಯ ಉಳಿಯದೆ ಬದುಕಿದರೆ ಮತ್ತು ಅವರ ಕಾಮನೆಗಳಲ್ಲಿ ಇಂದ್ರಿಯ ಆಸೆ ಇಂದ್ರಿಯ ಲಾಲಸೆ ಇಂದ್ರಿಯ ಪ್ರಮುಖತೆ ಇಂದ್ರಿಯ ಪಿಪಾಸೆ ಇಂದ್ರಿಯ ರಾಗೋದ್ರೇಕ ಇವುಗಳನ್ನು ಅವನು ಅವನು ಅಂತರಂಗದಲ್ಲಿ ದಮನ ಮಾಡದಿದ್ದರೆ ಮತ್ತು ಶಮನ ಮಾಡದಿದ್ದರೆ ಅರ್ಹ ಪೂಜ್ಯ ಶ್ರಮಣರು ಬ್ರಾಹ್ಮಣರು ಪ್ರಯತ್ನಶೀಲರಾದುದಕ್ಕಾಗಿ ತೀವ್ರವಾದ ದುಃಖ ತೊಂದರೆಯ ತಿವಿತ್ ತಿವಿತದ ಅನುಭವಗಳನ್ನು ಅನುಭವಿಸುತ್ತಾರೆ ಹಾಗೂ ಅವರುಗಳ ಅವರುಗಳಿಗೆ ಜ್ಞಾನವನ್ನು ದರ್ಶನವನ್ನು ಅನು ಅನುತ್ತರವಾದ ಸಂಬೋಧಿಯನ್ನು ಪಡೆಯಲು ಸಾಧ್ಯವಿರುವುದಿಲ್ಲ ಅವರು ಅರ್ಹ ಪೂಜ್ಯ ಶ್ರಮಣರು ಬ್ರಾಹ್ಮಣರು ಪ್ರಯತ್ನಶೀಲರಾದುದಕ್ಕಾಗಿ ತೀವ್ರ ದುಃಖ ತೊಂದರೆಯನ್ನು ತಿವಿತದ ಅನುಭವಗಳನ್ನು ಅನುಭವಿಸುವುದಿಲ್ಲ ಹಾಗೂ ಅವರುಗಳಿಗೆ ಜ್ಞಾನವನ್ನು ದರ್ಶನವನ್ನು ಅನುತ್ತರವಾದ ಸಂಬೋಧಿಯನ್ನು ಪಡೆಯಲು ಸಾಧ್ಯವಿರುವುದಿಲ್ಲ ಭಾರದ್ವಜ ಇದು ನನ್ನಲ್ಲಿ ಹಿಂದೆ ಕೇಳಿರದ ತನ್ನಷ್ಟಕ್ಕೆ ತಾನೇ ಗೋಚರಗೊಂಡ ಎರಡನೆಯ ಉದಾಹರಣೆ ಭಾರಧ್ವಜ ನಂತರದಲ್ಲಿ ನನ್ನಲ್ಲಿ ಈ ರೀತಿಯ ಹಿಂದೆ ಕೇಳಿರದ ತನ್ನಷ್ಟಕ್ಕೆ ತಾನೇ ಮೂರನೆಯ ಉದಾಹರಣೆ ಗೋಚರಗೊಂಡಿತು ಅದು ಹೇಗೆಂದರೆ ಭಾರಧ್ವಜ ಒಣಗಿದ ಒಣಗಿ ಬೆಂಡಾಗಿರುವ ಮರದ ತುಂಡು ನೀರಿನಿಂದ ದೂರವಾಗಿ ಒಣಗಿದ ನೆಲದ ಮೇಲೆ ಬಿದ್ದಾಗ ಆಗ ಒಬ್ಬ ಮನುಷ್ಯನು ಉರಿಯುತ್ತಿರುವ ಕೊಳ್ಳಿಯನ್ನು ಹಿಡಿದು ಬಂದು ನಾನು ಬೆಂಕಿಯನ್ನು ಒತ್ತಿಸುತ್ತೇನೆ ಎಂದು ನಾನು ಉಷ್ಣವನ್ನು ಉಂಟು ಮಾಡುತ್ತೇನೆ ಎಂದು ಇದನ್ನು ನೀನು ಹೇಗೆ ಯೋಚಿಸುತ್ತೀಯ ಭರದ್ವಜ ಆ ಮನುಷ್ಯನು ಅಲ್ಲಿ ಅಲ್ಲಿರುವ ಒಣಗಿರುವ ಬೆಂಡಾಗಿರುವ ನೀರಿನಿಂದ ದೂರ ದೂರವಾಗಿ ಒಣ ನೆಲದ ಮೇಲೆ ಇರುವ ಮರದ ತುಂಡಿಗೆ ಆ ಮನುಷ್ಯನು ತಾನು ಹಿಡಿದು ತಂದಿರುವ ಉರಿಯುತ್ತಿರುವ ಕೊಳ್ಳಿಯಿಂದ ತಿಕ್ಕುವುದರಿಂದ ತಿಕ್ಕುವುದರಿಂದ ಬೆಂಕಿಯನ್ನು ಹೊತ್ತಿಸಬಹುದೇ ಮತ್ತು ಉಷ್ಣವನ್ನು ಉಂಟು ಮಾಡಬಹುದೇ ಎಂದು ಪೂಜ್ಯ ಗೋತಮರೆ ಸಾಧ್ಯವಿದೆ ಅದಕ್ಕೆ ಕಾರಣವೇನು ಪೂಜ್ಯ ಗೋತಮರೆ ಏಕೆಂದರೆ ನೀರಿನಿಂದ ದೂರವಾಗಿ ಒಣನೆಲದ ಮೇಲೆ ಆ ಒಣಗಿದೆ ಬೆಂಡಾಗಿರುವ ಮರದ ತುಂಡಿಗೆ ಮರದ ತುಂಡಿದೆ ಭಾರದ್ವಜ ಅದೇ ರೀತಿಯಲ್ಲಿ ಇಂದ್ರಿಯ ಕಾಮನೆಗಳಿಂದ ದೂರ ಉಳಿದು ಬದುಕಿದರೆ ಮತ್ತು ಅದರ ಕಾಮನೆಗಳಲ್ಲಿ ಇಂದ್ರಿಯ ಆಸೆ ಇಂದ್ರಿಯ ಲಾಲಸೆ ಇಂದ್ರಿಯ ಪ್ರಮುಖತೆ ಇಂದ್ರಿಯ ಪಿಪಾಸೆ ಇಂದ್ರಿಯ ರಾಗೋದ್ರೇಕ ಇವುಗಳು ಇವುಗಳನ್ನು ಅವನು ಅಂತರಂಗದಲ್ಲಿ ದಮನ ಮಾಡಿ ಮಾಡಿದ್ದರೆ ಮತ್ತು ಶಮನ ಮಾಡಿದ್ದರೆ ಅರ್ಹ ಪೂಜ್ಯ ಶ್ರಮಣರು ಬ್ರಾಹ್ಮಣರು ಪ್ರಯತ್ನಶೀಲರಾದುದಕ್ಕಾಗಿ ತೀವ್ರವಾದ ದುಃಖ ದುಃಖದ ತೊಂದರೆಯ ತಿವಿತದ ಅನುಭವಗಳನ್ನು ಅನುಭವಿಸಿದರು ಅವರುಗಳಿಗೆ ಜ್ಞಾನದ ಜ್ಞಾನವನ್ನು ದರ್ಶನವನ್ನು ಅನುತ್ತರವಾದ ಸಂಬೋಧಿಯನ್ನು ಪಡೆಯಲು ಸಾಧ್ಯವಿದೆ ಅವರು ಅರ್ಹ ಪೂಜ್ಯ ಶ್ರಮಣರು ಬ್ರಾಹ್ಮಣರು ಪ್ರಯತ್ನಶೀಲರಾದುದಕ್ಕಾಗಿ ತೀವ್ರವಾದ ದುಃಖ ತೊಂದರೆ ತಿವಿತದ ಅನುಭವಗಳನ್ನು ಅನುಭವಿಸದೇ ಇದ್ದರು ಅವರುಗಳಿಂದ ಜ್ಞಾನವನ್ನು ದರ್ಶನವನ್ನು ಅನುತ್ತರವಾದ ಸಂಬೋಧಿಯನ್ನು ಪಡೆಯಲು ಸಾಧ್ಯವಿದೆ ಭಾರದ್ವಾಜ ಇದು ನನ್ನಲ್ಲಿ ಹಿಂದೆ ಕೇಳಿದ ಕೇಳಿರದ ತನ್ನಷ್ಟಕ್ಕೆ ತಾನೇ ಗೋಚರಗೊಂಡ ಮೂರನೆಯ ಉದಾಹರಣೆ ಭಾರದ್ವಜ ಇವೆ ಈ ಮೂರು ನನ್ನಲ್ಲಿ ಹಿಂದೆ ಕೇಳಿರದ ತನ್ ತಮ್ಮಷ್ಟಕ್ಕೆ ತಾವೇ ಗೋಚರಗೊಂಡ ಮೂರು ಉದಾಹರಣೆಗಳು ಭಾರಧ್ವಜ ನಂತರದಲ್ಲಿ ನಾನು ಹೀಗೆ ಅನಿಸಿತು ಒಂದು ವೇಳೆ ನಾನು ನಾನು ಹುಲ್ಲಿನಿಂದ ಹುಲ್ಲನ್ನು ಕಚ್ಚಿಕೊಂಡು ನಾಲಿಗೆಯಿಂದ ಬಾಯಿಯ ಬಾಯಿಯ ಮೇಲ್ಭಾಗವನ್ನು ಒತ್ತಿಕೊಂಡು ಮನಸ್ಸಿನಿಂದಲೇ ಮನಸ್ಸನ್ನು ನಿಗ್ರಹಿಸಬಲ್ಲ ಬಲ್ಲನಾದರೆ ದಮನ ಮಾಡಬಲ್ಲನಾದರೆ ದರ್ಪದಿಂದ ಆಳಬಲ್ಲನಾದರೆ ಎಂದು ಅದೇ ರೀತಿಯಲ್ಲಿ ಭಾರಧ್ವಜ ಹಲ್ಲಿನಿಂದ ಹಲ್ಲನ್ನು ಕಚ್ಚಿಕೊಂಡು ನಾಲಿಗೆಯಿಂದ ನಾಲಿಗೆಯನ್ನು ಮೇಲ್ಭಾಗದ ಮೇಲ್ಭಾಗವನ್ನು ಒತ್ತಿಕೊಂಡು ಮನಸ್ಸಿನಿಂದಲೇ ಮನಸ್ಸನ್ನು ದಮನ ಮಾಡುತ್ತೇನೆ ನಿಗ್ರಹಿಸುತ್ತೇನೆ ದರ್ಪದಿಂದ ಆಳುತ್ತೇನೆ ಭಾರಧ್ವಜ ಹಲ್ಲಿನಿಂದ ಹಲ್ಲನ್ನು ಕಚ್ಚಿಕೊಂಡು ನಾಲಿಗೆಯಿಂದ ಬಾಯಿಯನ್ನು ಮೇಲ್ಭಾಗವನ್ನು ಒತ್ತಿಕೊಂಡು ಮನಸ್ಸಿನಿಂದ ಮನಸ್ಸನ್ನು ನಿಗ್ರಹಿಸಿದಾಗ ದಮನ ಮಾಡಿದಾಗ ದರ್ಪದಿಂದ ದಿಂದ ಆಳಿದಾಗ ನನ್ನಲ್ಲಿ ಕಂಕುಳಿನಲ್ಲಿ ಬೆವರು ಹರಿದು ಬಂತು ಭಾರದ್ವಜ ಯಾವ ರೀತಿಯಲ್ಲಿ ಒಬ್ಬ ಶಕ್ತಿಶಾಲಿ ಮನುಷ್ಯನು ದುರ್ಬಲ ಮನುಷ್ಯನ ತಲೆಯನ್ನು ಹಿಡಿದುಕೊಂಡು ಅಥವಾ ಭುಜದ ಭುಜವನ್ನು ಹಿಡಿದುಕೊಂಡು ನಿಗ್ರಹ ಮಾಡು ಮಾಡುವಂತೆ ದಮನ ಮಾಡುವಂತೆ ದರ್ಪದಿಂದ ಆಳುವಂತೆ ಅದೇ ರೀತಿಯಲ್ಲಿ ನಾನೂ ಕೂಡ ಭಾರಧ್ವಜ ಹಲ್ಲಿನಿಂದ ಹಲ್ಲನ್ನು ಕಚ್ಚಿ ಕಚ್ಚಿದಾಗ ನಾಲಿಗೆಯಿಂದ ನಾಲಿಗೆ ನಾಲಿಗೆಯಿಂದ ಬಾಯಿಯ ಮೇಲ್ಭಾಗವನ್ನು ಒತ್ತಿದಾಗ ಮನಸ್ಸಿನಿಂದ ಮನಸ್ಸನ್ನು ನಿಗ್ರಹಿಸಿದಾಗ ದಮನ ಮಾಡಿದಾಗ ದರ್ಪದಿಂದ ಆಳಿದಾಗ ಕಂಕುಳುಗಳಲ್ಲಿ ಬೆವರು ಹರಿದು ಬಂತು ಪಾರದ್ವಜ ಆದರೆ ನನ್ನಲ್ಲಿ ಆಲಸ್ಯವಿಲ್ಲದ ಪ್ರಯತ್ನಶೀಲತೆಯ ಶೀಲತೆಯು ಉಂಟಾಯಿತು ಚಂಚಲತೆಯಿಲ್ಲದ ಎಚ್ಚರ ಸ್ಥಿತಿಯು ಉಪಸ್ಥಿತವಾಯಿತು ಆದರೂ ನನ್ನ ಶರೀರ ಕ್ಷುಭ ಕ್ಷೋಭೆ ಕ್ಷೋಭೆಗೊಳಗಾಗುತ್ತಿತ್ತು ಮತ್ತು ಅಶಾಂತಿಗೊಳಗಾಗುತ್ತಿತ್ತು ಏಕೆಂದರೆ ದುಃಖವೇ ಪ್ರಧಾನವಾಗಿರುವಾಗ ಅದರ ವಿರುದ್ಧವೇ ನಾನು ಹೋರಾಡುತ್ತಿದ್ದೆ ಭಾರದ್ವಾಜ ನಂತರದಲ್ಲಿ ನಾನು ಹೀಗೆ ಅನಿಸಿತು ಒಂದು ವೇಳೆ ಉಸಿರಾಟವನ್ನು ನಿಲ್ಲಿಸಿದೆ ನಿಲ್ಲಿಸಿದ್ದ ಧ್ಯಾನ ಸಮಾಧಿಯನ್ನು ಅಭ್ಯಾಸ ಮಾಡಿ ಮಾಡಿದರೆ ಹೇಗೆ ಅದೇ ರೀತಿಯಲ್ಲಿ ನಾನು ಭಾರಧ್ವಜ ಬಾಯಿಯಿಂದ ಮತ್ತು ಮೂಗಿನಿಂದ ಒಳ ಉಸಿರಾಟವನ್ನು ಮತ್ತು ಹೊರ ಉಸಿರಾಟವನ್ನು ನಿಲ್ಲಿಸಿದೆ ನಿಲ್ಲಿಸಿದ ಮೇಲೆ ಕಿವಿ ಕಿವಿಗಳ ರಂಧ್ರಗಳಲ್ಲಿ ಗಾಳಿಯು ಜೋರಾಗಿ ಶಬ್ದ ಉಂಟು ಮಾಡು ಉಂಟು ಮಾಡಿತು ಹೇಗೆಂದರೆ ಕಮ್ಮಾರನ ತುದಿಯ ಗಾಳಿಯ ಚೀಲವವು ಮಾಡುವ ಜೋರಾದ ಶಬ್ದದ ಹಾಗೆ ಅದೇ ರೀತಿಯಲ್ಲಿ ಕೂಡ ನನ್ನಲ್ಲಿ ಭಾರಧ್ವಜ ಬಾಯಿಂದ ಮತ್ತು ಮೂಗಿನಿಂದ ನಡುವೆ ಒಳ ಉಸಿರಾಟ ಮತ್ತು ಹೊಸ ಹೊರ ಉಸಿರಾಟ ನಿಲ್ಲಿಸಿದ ಮೇಲೆ ಕಿವಿಯ ರಂಧ್ರಗಳಲ್ಲಿ ಗಾಳಿಯ ಗೋಚ ಗಾಳಿಯು ಜೋರಾದ ಶಬ್ದವನ್ನು ಉಂಟು ಮಾಡಿತು ಭಾರಧ್ವಜ ನಂತರದಲ್ಲಿ ನನಗೆ ಹೀಗೆ ಅನಿಸಿತು ಒಂದು ವೇಳೆ ಉಸಿರಾಟವನ್ನು ನಿಲ್ಲಿಸಿದ ಧ್ಯಾನ ಸಮಾಧಿಯನ್ನು ಅಭ್ಯಾಸ ಮಾಡಿದರೆ ಹೇಗೆ ಅದೇ ರೀತಿಯಲ್ಲಿ ಭಾರಧ್ವಜ ಬಾಯಿಯಿಂದ ಮತ್ತು ಮೂಗಿನಿಂದ ಮತ್ತು ಕಿವಿಯಿಂದ ನಡು ನಡೆವ ಒಳ ಉಸಿರಾಟದ ಮತ್ತು ಹೊರ ಉಸಿರಾಟದ ನಿಲ್ಲಿಸಿ ಉಸಿರಾಟವನ್ನು ನಿಲ್ಲಿಸಿದ ಮೇಲೆ ಉಸಿರಾಟವನ್ನು ನಿಲ್ಲಿಸಿದ ಮೇಲೆ ಬಲಯುತವಾದ ಗಾಳಿಯು ತಲೆಯೊಳಗೆ ಬಾಧೆಯನ್ನುಂಟು ಮಾಡಿತು ಹೇಗೆಂದರೆ ಭಾರದ್ವಜ ಒಬ್ಬ ಬಲಶಾಲಿಯಾದ ಮನುಷ್ಯನು ಹರಿತವಾದ ಕತ್ತಿಯಿಂದ ತಲೆಯನ್ನು ಸೀಳ ಸೀಳುವ ಹಾಗೆ ಅದೇ ರೀತಿಯಾಗಿ ಕೂಡ ನನ್ನಲ್ಲಿ ಭಾರಧ್ವಜ ಬಾಯಿಯಿಂದ ಮತ್ತು ಮೂಗಿನಿಂದ ಮತ್ತು ಕಿವಿಯಿಂದ ನಡೆವ ಒಳ ಉಸಿರಾಟ ಮತ್ತು ಹೊರಹುಸಿರಾಟವನ್ನು ನಿಲ್ಲಿಸಿದ ಮೇಲೆ ಬಲಯುತವಾದ ಗಾಳಿಯು ತಲೆಯೊಳಗೆ ಬಾಧೆಯನ್ನುಂಟು ಮಾಡಿತು ಭಾರದ್ವಜ ನಂತರದಲ್ಲಿ ನನಗೆ ಹೀಗೆ ಅನ್ನಿಸಿತು ಒಂದು ವೇಳೆ ಉಸಿರಾಟವನ್ನು ನಿಲ್ಲಿಸಿದ ಧ್ಯಾನ ಸಮಾಧಿಯನ್ನು ಅಭ್ಯಾಸ ಮಾಡಿದರೆ ಹೇಗೆ ಅದೇ ರೀತಿಯಲ್ಲಿ ನಾನು ಭಾರಧ್ವಜ ಬಾಯಿಯಿಂದ ಮತ್ತು ಮೂಗಿನಿಂದ ಮತ್ತು ಕಿವಿಯಿಂದ ನಡೆವ ಒಳ ಉಸಿರಾಟ ಮತ್ತು ಹೊರ ನಿಲ್ಲಿಸಿದನು ಆ ನಂತರದಲ್ಲಿ ನನಗೆ ಭಾರಧ್ವಜ ಬಾಯಿಯಿಂದ ಮತ್ತು ಮೂಗಿನಿಂದ ಮತ್ತು ಕಿವಿಯಿಂದ ನಡೆವ ಒಳ ಉಸಿರಾಟ ಮತ್ತು ಹೊರ ಉಸಿರಾಟವನ್ನು ನಿಲ್ಲಿಸಿದೆ ಮೇಲೆ ಬಲಯುತವಾದ ತಲೆನೋವು ತಲೆಯಲ್ಲಿ ಉಂಟಾಯಿತು ಹೇಗೆಂದರೆ ಭಾರಧ್ವಜ ಬಲವಾದ ಮನುಷ್ಯನೊಬ್ಬನು ತಲೆಯನ್ನು ಒಂದು ಗಟ್ಟಿಯಾದ ಚರ್ಮದ ಪಟ್ಟಿಯಿಂದ ಬಲವಾಗಿ ಸುತ್ತಿ ಕಟ್ಟಿದ್ದ ರೀತಿಯಲ್ಲಿ ಅದೇ ರೀತಿಯಲ್ಲಿ ಕೂಡ ಭಾರಧ್ವಜ ಬಾಯಿಯಿಂದ ಮತ್ತು ಮೂಗಿನಿಂದ ಮತ್ತು ಕಿವಿಯಿಂದ ನಡೆವ ಒಳ ಉಸಿರಾಟ ಮತ್ತು ಹೊರ ಉಸಿರಾಟವನ್ನು ನಿಲ್ಲಿಸಿದೆ ಮೇಲೆ ಬಲಯುತವಾದ ತಲೆನೋವು ತಲೆಯಲ್ಲಿ ಉಂಟಾಯಿತು ಭಾರಧ್ವಜ ನಂತರದಲ್ಲಿ ನನಗೆ ಹೀಗೆ ಅನ್ನಿಸಿತು ಒಂದು ವೇಳೆ ಉಸಿರಾಟವನ್ನು ನಿಲ್ಲಿಸಿದ ಧ್ಯಾನ ಸಮಾಧಿಯನ್ನು ಅಭ್ಯಾಸ ಮಾಡಿದರೆ ಹೇಗೆ ಅದೇ ರೀತಿಯಲ್ಲಿ ನಾನು ಭಾರಧ್ವಜ ಬಾಯಿಯಿಂದ ಮತ್ತು ಮೂಗಿನಿಂದ ಮತ್ತು ಕಿವಿಯಿಂದ ನಡೆವ ಒಳ ಉಸಿರಾಟದ ಮತ್ತು ಹೊರ ಉಸಿರಾಟವನ್ನು ನಿಲ್ಲಿಸಿದನು ಆ ನಂತರದಲ್ಲಿ ನನಗೆ ಭಾರಧ್ವಜ ಒಬ್ಬ ದಕ್ಷನಾದ ಹಸು ಹಸು ಕಡಿಯುವವನ ಅಥವಾ ಹಸು ಕಡಿಯು ಕಡಿಯುವವನ ಸಹಾಯಕನ ಸಹಾಯಕ ಒಂದು ಹರಿತವಾದ ಚೂರಿಯಿಂದ ಹಸುವಿನ ಹೊಟ್ಟೆಯನ್ನು ಹೊಟ್ಟೆಯನ್ನು ಕೊಚ್ಚುವ ರೀತಿಯಲ್ಲಿ ಅದೇ ರೀತಿಯಲ್ಲಿ ಕೂಡ ಭಾರದ್ವಜ ಬಾಯಿಯಿಂದ ಮತ್ತು ಮೂಗಿನಿಂದ ಮತ್ತು ಕಿವಿಯಿಂದ ನಡೆವ ಒಳ ಉಸಿರಾಟ ಮತ್ತು ಹೊರ ಉಸಿರಾಟವನ್ನು ನಿಲ್ಲಿಸಿದೆ ನಿಲ್ಲಿಸಿದ ಮೇಲೆ ಶಕ್ತಿಶಾಲಿಯಾದ ಗಾಳಿಯು ನನ್ನ ಹೊಟ್ಟೆಯಲ್ಲೆಲ್ಲ ಸುಳಿದಾಡ ಸುಳಿದಾಡುತ್ತಿರುವಂತಾಯಿತು ಭಾರದ್ವಜ ನಂತರದಲ್ಲಿ ನನಗೆ ಹೀಗೆ ಅನ್ನಿಸಿತು ಒಂದು ವೇಳೆ ಉಸಿರಾಟವನ್ನು ನಿಲ್ಲಿಸಿದ ಧ್ಯಾನ ಸಮಾಧಿಯನ್ನು ಅಭ್ಯಾಸ ಮಾಡಿದರೆ ಹೇಗೆ ಅದೇ ರೀತಿಯಲ್ಲಿ ನಾನು ಧ್ವಜ ಬಾಯಿಯಿಂದ ಮತ್ತು ಮೂಗಿನಿಂದ ಮತ್ತು ಕಿವಿಯಿಂದ ನಡೆವ ಒಳ ಉಸಿರಾಟ ಮತ್ತು ಹೊರ ಉಸಿರಾಟವನ್ನು ನಿಲ್ಲಿಸಿದೆನು ಆ ನಂತರದಲ್ಲಿ ನನಗೆ ಭಾರಧ್ವಜ ಬಾಯಿಯಿಂದ ಮತ್ತು ಮೂಗಿನಿಂದ ಮತ್ತು ಕಿವಿಯಿಂದ ನಡೆವ ಒಳ ಉಸಿರಾಟ ಮತ್ತು ಹೊರ ಉಸಿರಾಟಗಳನ್ನು ನಿಲ್ಲಿಸಿದ ಮೇಲೆ ಶರೀರದಲ್ಲಿ ಭಯಂಕರವಾದ ಉರಿ ಉಂಟಾಯಿತು ಹೇಗೆಂದರೆ ಭಾರದ್ವಜ ಇಬ್ಬರು ಬಲವಾದ ಮನುಷ್ಯರು ಒಬ್ಬ ಬ ದುರ್ಬಲ ಮನುಷ್ಯನ ಎಡ ಎರಡೂ ಕೈಗಳನ್ನು ಹಿಡಿದುಕೊಂಡು ಉರಿಯುತ್ತಿರುವ ಬೆಂಕಿ ಕೆಂಡದ ಮೇಲೆ ಸುತ್ತಿಸಿ ಸುತ್ತಿಸಿ ಗಿರಿಗಿರಿಯಾಗಿ ಸುಡುವ ಹಾಗೆ ಅದೇ ರೀತಿಯಲ್ಲಿ ಭಾರಧ್ವಜ ಬಾಯಿಯಿಂದ ಮತ್ತು ಮೂಗಿನಿಂದ ಮತ್ತು ಕಿವಿಯಿಂದ ನಡೆಯುವ ಒಳ ಉಸಿರಾಟ ಮತ್ತು ಹೊರ ಉಸಿರಾಟವನ್ನು ನಿಲ್ಲಿಸಿದ ಮೇಲೆ ಶರೀರದಲ್ಲಿ ಭಯಂಕರವಾದ ಉರಿ ಉಂಟಾಯಿತು ಭಾರಧ್ವಜ ಆದರೆ ನನ್ನಲ್ಲಿ ಆಲಸ್ಯವಿಲ್ಲದ ಪ್ರಯತ್ನ ಪ್ರಯತ್ನಶೀಲತೆಯು ಉಂಟಾಯಿತು ಪುನರುಚ್ಚರಗೊಳಿಸಿ ಹುಟ್ಟಿದ ದುಃಖ ದುಃಖದ ಅನುಭವವು ಮನಸ್ಸನ್ನು ಆಕ್ರಮಿಸಿಕೊಂಡು ಉಳಿಯಲ ಉಳಿಯಲಾಗಲಿಲ್ಲ ಭಾರದ್ವಾಜ ಈ ರೀತಿಯಾಗಿರುವ ನನ್ನನ್ನು ಕಂಡು ದೇವತೆಗಳು ಹೀಗೆ ಹೇಳಿದರು ಶ್ರಮಣ ಗೌತಮರು ಸತ್ತೇ ಹೋಗಿ ಸತ್ತು ಹೋಗಿದ್ದಾರೆ ಎಂದು ಕೆಲವು ದೇವತೆಗಳು ಹೀಗೆ ಹೇಳಿ ಹೀಗೆ ನುಡಿದರು ಶ್ರಮಣ ಗೌತಮರು ಇನ್ನೂ ಸತ್ತಿಲ್ಲ ಈಗ ಸಾಯುವ ಸ್ಥಿತಿಯಲ್ಲಿದ್ದಾರೆ ಎಂದು ಕೆಲವು ದೇವತೆಗಳು ಹೀಗೆ ನುಡಿದರು ಶ್ರಮಣ ಗೋತಮರು ಸತ್ತೂ ಇಲ್ಲ ಮತ್ತು ಸಾಯುವ ಸ್ಥಿತಿಯಲ್ಲೂ ಇಲ್ಲ ಶ್ರಮಣ ಗೋತಮರು ಅರ್ಹಂತರು ಅರ್ಹಂತರಾಗಿರುವವರು ಜೀವನ ಜೀವವನ್ನೇ ಅರ್ಹಂತರಾದವರ ಅರ್ಹಂತರಾಗಿರುವವರ ಜೀವನವೇ ಹೀಗಿರುತ್ತದೆ ಎಂದು ಭಾರದ್ವಜ ಆನಂತರದಲ್ಲಿ ನನಗೆ ಹೀಗೆ ಅನ್ನಿಸಿತು ಒಂದು ವೇಳೆ ನಾನು ಎಲ್ಲ ರೀತಿಯ ಆಹಾರ ಸೇವನೆ ನಿಲ್ಲಿಸಿದರೆ ಹೇಗೆ ಆಗ ಭಾರದ್ವಜ ನನ್ನಲ್ಲಿಗೆ ನನ್ನಲ್ಲಿಗೆ ದೇವತೆಗಳು ಬಂದು ಹೀಗೆ ಹೇಳಿದರು ಪೂಜ್ಯರೆ ಹಾಗೆ ನೀವು ಎಲ್ಲಿಯ ರೀತಿ ಎಲ್ಲ ರೀತಿಯ ಆಹಾರವನ್ನು ಆಹಾರ ಸೇವನೆಯನ್ನು ನಿಲ್ಲಿಸಿಬಿಡಿ ಪೂಜ್ಯರೆ ನೀವು ಖಂಡಿತವಾಗಿಯೂ ಹಾಗೆ ಎಲ್ಲ ರೀತಿಯ ಆಹಾರವ ಆಹಾರ ಸೇವನೆಯನ್ನು ನಿಲ್ಲಿಸಿದ್ದೇ ಆದರೆ ಆಗ ನಾವು ನಮ್ಮ ದಿವ್ಯ ಆಹಾರವ ಆಹಾರವನ್ನು ಕೂದಲಿನ ರಂಧ್ರಗಳಲ್ಲಿ ರಂಧ್ರದ ಮೂಲಕ ಮೂಲಕವಾಗಿ ಹರಿಸುತ್ತೇವೆ ಅದರಿಂದಾಗಿ ನೀವು ಜೀವಿಸಬಹುದು ಎಂದು ಭಾರಧ್ವಜ ಆಹಾರ ಸೇವನೆಯನ್ನು ನಿಲ್ಲಿಸು ನಿಲ್ಲಿಸುವೇನೆಂದು ಕೊಂಡ ಕೊಂಡಿರುವಾಗ ನಾನು ಈ ದೇವತೆಗಳ ದಿವ್ಯ ಆಹಾರವನ್ನು ಕೂದಲಿನ ರಂಧ್ರಗಳಲ್ಲಿ ರಂಧ್ರಗಳ ಮೂಲಕ ಅರಿಸಿಕೊಂಡಿದ್ದೆ ಆದರೆ ಅದರಿಂದಾಗಿ ಅದರಿಂದಾಗಿ ನಾನು ಸುಳ್ಳು ಹೇಳಿಕೊಂಡಂತಾಗುತ್ತದೆ ಆದ್ದರಿಂದ ನಾನು ಭಾರದ್ವಜ ಆ ದೇವತೆಗಳನ್ನು ಅಗತ್ಯವಿಲ್ಲ ಎಂದು ಹೇಳಿ ಕಳಿಸಿಬಿಟ್ಟೆನು ಭಾರಧ್ವಜ ಆನಂತರದಲ್ಲಿ ನನಗೆ ಹೀಗೆ ಅನ್ನಿಸಿತು ಒಂದು ವೇಳೆ ಸ್ವಲ್ಪ ಸ್ವಲ್ಪ ತೊಟ್ಟು ತೊಟ್ಟು ಆಹಾರವನ್ನು ಸೇವಿಸಿದರೆ ಕಾಲುಗಳು ಕಾಲುಗಳ ಕಟ್ಟು ಕಟ್ಟುರಸವಾಗಲಿ ಬೇ ಸಾರಿ ಕಾಳುಗಳ ಕಟ್ಟು ಕಟ್ಟುರಸವಾಗಲಿ ಬೇಳೆಗಳ ರಸವಾಗಲಿ ಸೊಪ್ಪಿನ ರಸವಾಗಲಿ ಬೀಜ ಕಾಳು ಕಾಳುಗಳ ರಸವಾಗಲಿ ಭಾರದ್ವಜ ನಾನು ಸ್ವಲ್ಪ ತೊಟ್ಟು ತೊಟ್ಟು ಆಹಾರವನ್ನು ಸೇವಿಸಿದನು ಹೇಳುವುದಾದರೆ ಕಾಳುಗಳ ಕಟ್ಟುರಸವಾಗಲಿ ಬೇಳೆ ರಸಗಳ ರಸವಾಗಲಿ ಸೊಪ್ಪಿನ ರಸವಾಗಲಿ ಬೀಜ ಕಾಳುಗಳ ರಸವಾಗಲಿ ಈ ರೀತಿಯಾಗಿ ನಾನು ಭಾರಧ್ವಜ ಸ್ವಲ್ಪ ಸ್ವಲ್ಪ ತೊಟ್ಟು ತೊಟ್ಟು ಆಹಾರವನ್ನು ಸೇವಿಸಿ ಸೇವಿಸಿದ್ದರಿಂದಾಗಿ ಹೇಳುವುದಾದರೆ ಕಾಳುಗಳ ಕಟ್ಟು ರಸ ರಸವಾಗಲಿ ಬೇಳೆಗಳ ರಸವಾಗಲಿ ಸೊಪ್ಪಿನ ರಸವಾಗಲಿ ಬೀಜ ಕಾಳುಗಳ ರಸವಾಗಲಿ ಸೇವಿಸಿದ್ದರಿಂದ ನನ್ನ ಶರೀರವು ಅತೀತವಾದ ಸೊರ ಸೊರಗಿ ಹೋಯಿತು ಹೀಗೆ ಕಡಿಮೆ ಆಹಾರ ಸೇವನೆಯಿಂದಾಗಿ ಹೀಗಾಯಿತೆಂದರೆ ನನ್ನ ಅಂಗ ಪ್ರತ್ಯಂಗಗಳು ದ್ರಾಕ್ಷಿ ಬಳ್ಳಿಯ ಅಥವಾ ಬೊಂಬಿನ ಕಡ್ಡಿ ಕಡ್ಡಿಯ ಗಂಟುಗಳು ರೀತಿಯಾದವು ಹೀಗೆ ಕಡಿಮೆ ಆಹಾರ ಸೇವನೆಯಿಂದಾಗಿ ಈಗ ಹೀಗಾಯಿತೆಂದರೆ ನನ್ನ ನನ್ನ ಕಂಡೆಯ ಕಂಡೆಯ ಭಾಗವು ಒಂಟಿಯ ಗೊರಸಿನ ರೀತಿಯಲ್ಲಿ ಆಯಿತು ಹೀಗೆ ಕಡಿಮೆ ಆಹಾರ ಸೇವನೆಯಿಂದಾಗಿ ಹೀಗಾಯಿತೆಂದರೆ ನನ್ನ ಬೆನ್ನೆಲುಬು ಕೊರೆದು ಕೂಡಿಸಿದ ಮಣಿಗಳ ರೀತಿಯಾಯಿತು ಹೀಗೆ ಕಡಿಮೆ ಆಹಾರ ಸೇವನೆಯಿಂದಾಗಿ ಈಗಾಯಿತಂದರೆ ನನ್ನ ಸೊರಗಿದ ಎದೆ ಕಡಿಮೆ ಆಹಾರ ಸೇವನೆಯಿಂದಾಗಿ ಮೂಳೆಗಳು ಕೃಶವಾಗಿ ಹಾಳಾಗಿ ಪಾಳು ಬಿದ್ದಿರುವ ಉಗ್ರಾಣದ ಉಗ್ರಾಣದ ಛಾವಣಿಯ ಗಳಗಳು ಗಳುಗಳ ರೀತಿಯಲ್ಲಿ ಆದವು ಹೀಗೆ ಕಡಿಮೆ ಆಹಾರ ಸೇವನೆಯಿಂದಾಗಿ ಹೇಗಾಯಿತಂದರೆ ಅತ್ಯಂತ ಆಳವಾದ ಬಾವಿಯಲ್ಲಿ ಉಳಿದಿರುವ ಸ್ವಲ್ಪ ನೀರಿನ ರೀತಿಯಲ್ಲಿ ನನ್ನ ಕಣ್ಣಾಲೆಗಳು ಆಳವಾದ ಗುಳಿಬಿದ್ದು ಕಣ್ಣುಗಳ ರಂಧ್ರಗಳಲ್ಲಿ ಹುದುಗಿ ಹುದುಗಿರುವಂತೆ ಆದವು ಹೀಗೆ ಕಡಿಮೆ ಆಹಾರ ಸೇವನೆಯಿಂದಾಗಿ ಸುಡುವ ಗಾಳಿ ಮತ್ತು ಬೆಗೆಯಿಂದಾಗಿ ಸುಕ್ಕಾಗಿ ಒಣಗಿ ಹೋಗಿರುವಂತೆ ಆಯಿತು ಹೀಗಿರುವ ಭಾರಧ್ವಜ ನಾನು ಹೊಟ್ಟೆಯ ಚರ್ಮವನ್ನು ಮುಟ್ಟಿದಾಗ ಬೆನ್ನೆಲುಬನ್ನು ಹಿಡಿದುಕೊಂಡು ಹಿಡಿದುಕೊಂಡಂತಾಯಿತು ಬೆನ್ನೆಲುಬನ್ನು ಮುಟ್ಟಿದಾಗ ಹೊಟ್ಟೆಯ ಚರ್ಮವನ್ನು ಹಿಡಿದುಕೊಂಡಂತಾಯಿತು ಭಾರಧ್ವಜ ನಾನು ಕಡಿಮೆ ಆಹಾರ ಸೇವನೆಯಿಂದಾಗಿ ಹೊಟ್ಟೆಯ ಚರ್ಮ ಮತ್ತು ಬೆನ್ನೆಲುಬುಗಳು ಒಂದೇ ಆದವು ಹೀಗಾಗಿ ಭಾರಧ್ವಜ ಮಲವನ್ನು ಮತ್ತು ಮೂತ್ರವನ್ನು ಮಾಡಬೇಕೆಂದರೆ ಕಡಿಮೆ ಆಹಾರ ಸೇವನೆಯಿಂದಾಗಿ ಅಲ್ಲಿಯೇ ಮಡಕಾಗಿ ಮಕಾಡಿಯಾಗಿ ಬಿದ್ದು ಬಿಟ್ಟೆನು ಹೀಗಿರುವಾಗ ಹೀಗಿರುವಲ್ಲಿ ನಾನು ಭಾರಧ್ವಜ ಈ ರೀತಿ ಇರುವ ಶರೀರವನ್ನು ನನ್ನ ಬೆರಳುಗಳು ಅಂಗಾಂಗಗಳು ನೋವು ನಿವಾರಣೆಗೆ ಸೇ ಸೇವರಿ ಸೇವರಿದನು ಭಾರಧ್ವಜ ನಾನು ಕೈ ಬೆರಳುಗಳನ್ನು ಅಂಗಾಂಗಗಳನ್ನು ಸವರಿದಾಗ ಕಡಿಮೆ ಆಹಾರ ಸೇವನೆಯಿಂದಾಗಿ ಚರ್ಮದ ಬೇರೂರಿದ ಕೂದಲುಗಳು ತಮ್ಮ ಜಾಗದಿಂದ ಉದುರಿ ಹೋದವು ಭಾರಧ್ವಜ ಹೀಗಿರುವಾಗ ಹೀಗಿರುವ ನನ್ನ ಮನುಷ್ಯ ಮನುಷ್ಯರು ಕಂಡಾಗ ಹೀಗೆ ಹೀಗೆ ಹೇಳಿದರು ಶ್ರಮಣ ಗೌತಮರು ಕರಿಯ ಮನುಷ್ಯರು ಕೆಲವರು ಮನುಷ್ಯರು ಹೀಗೆ ಹೇಳಿದರು ಶ್ರಮಣ ಗೌತಮರು ಕಪ್ಪಾಗಿಲ್ಲ ಶ್ರಮಣ ಗೌತಮರು ಕಂದು ಬಣ್ಣ ಬಣ್ಣದವರಾಗಿದ್ದಾರೆ ಕೆಲವರು ಮನುಷ್ಯರು ಹೀಗೆ ಹೇಳಿದರು ಶ್ರಮಣ ಗೌತಮರು ಕಪ್ಪ ಕಪ್ಪು ಅಲ್ಲ ಕಂದು ಅಲ್ಲ ಶ್ರಮಣ ಗೌತಮರು ಕಳೆಗುಂದಿದ ಹಳದಿ ಬಣ್ಣದ ಮನುಷ್ಯರು ಎಂದು ಭಾರಧ್ವಜ ಹೀಗೆ ನಾನು ಕಡಿಮೆ ಆಹಾರ ಸೇವನೆಯಿಂದಾಗಿ ಪರಿಶುದ್ಧವಾದವಾಗಿ ಹೊಳೆಯುತ್ತಿರುವ ನನ್ನ ಚರ್ಮದ ಬಣ್ಣವು ಕಳಾಹೀನವಾಗಿ ಮಾರ್ಪಟ್ಟಿತ್ತು ಭಾರಧ್ವಜ ಆ ನಂತರದಲ್ಲಿ ನನಗೆ ಹೀಗೆ ಅನ್ನಿಸಿತು ಕೆಲವು ಶ್ರಮಣರು ಮತ್ತು ಬ್ರಾಹ್ಮಣರು ಹಿಂದೆ ಗತಕಾಲದಲ್ಲಿ ತೀವ್ರವಾದ ನೋವು ಉಂಟು ಮಾಡುವ ತೀಕ್ಷ್ಣವಾಗಿರುವಂತಹ ಉಗ್ರವಾದ ದುಃಖ ಅನುಭವವನ್ನು ಅನುಭವಿಸುತ್ತಿದ್ದಾರೆ ಆದರೆ ಅದೇ ಅಂತ್ಯವೇ ಅಥವಾ ಅದಕ್ಕಿಂತಲೂ ಕಡೆಯಾದ ಸ್ಥಿತಿ ಇದೆಯೇ ಕೆಲವರು ಶ್ರಮಣರು ಮತ್ತು ಬ್ರಾಹ್ಮಣರು ಈಗಲೂ ತೀವ್ರವಾದ ನೋವು ಉಂಟು ಉಂಟು ಮಾಡುವ ತೀಕ್ಷ್ಣವಾದ ಉಗ್ರವಾದ ದುಃಖ ಅನುಭವವನ್ನು ಅನುಭವವನ್ನು ಅನುಭವಿಸುತ್ತಿದ್ದಾರೆ ಆದರೆ ಅದೇ ಅಂತ್ಯ ಅದೇ ಅಂತ್ಯವೇ ಅಥವಾ ಅಂತ್ಯಕ್ಕಿಂತಲೂ ಕಡೆಯಾದ ಸ್ಥಿತಿ ಇದೆಯೇ ಈ ರೀತಿಯಾಗಿ ನಾನು ಬಹು ಉಗ್ರವಾದ ದುಃಖವನ್ನುಂಟು ಮಾಡುವ ಅಭ್ಯಾಸಗಳಲ್ಲಿ ತೊಡಗಿರುವ ತೊಡಗಿರಿದ್ದರೂ ಸಹ ಉತ್ತಮ ಮನುಷ್ಯರು ಸಾಧಿಸುವ ಧರ್ಮಗಳನ್ನು ಆರ್ಯರೆಂದೆನಿಸಿಕೊಳ್ಳುವವರು ಸಾಧಿಸುವ ವಿಶೇಷ ಜ್ಞಾನ ಮತ್ತು ದರ್ಶನಗಳನ್ನು ಸಾಧಿಸಲಾಗುವುದಿಲ್ಲ ಬೋಧಿಯನ್ನು ಪಡೆಯಲ ಪಡೆಯಬಲ್ಲ ಬೇರೊಂದು ಮಾರ್ಗ ಇರಬಹುದು ಇರ ಇರಬಹುದೇ ಎಂದು ಭಾರಧ್ವಜ ಆ ನಂತರದಲ್ಲಿ ನನಗೆ ಹೀಗೆ ಅನ್ನಿಸಿತು ಒಮ್ಮೆ ಸಾಕ್ಯ ಕುಲದ ನನ್ನ ತಂದೆ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದಾಗ ನಾನು ನೇರಳೆ ಮರದ ಕೆಳಗೆ ಕುಳಿತು ಕುಳಿತಿರುವಾಗ ಕಾಮವನ್ನು ದಾಟಿದವನಾಗಿ ಅಕುಶಲ ಧರ್ಮಗಳನ್ನು ದಾಟಿದವನಾಗಿ ಸವಿತರ್ಕವಾಗಿ ಸವಿಚಾರವಾಗಿ ಏಕಾಂತತೆಯನ್ನು ಏತ ಏಕಾಂತತೆಯಿಂದ ಹುಟ್ಟಿದ ಆನಂದ ಮತ್ತು ಸುಖದಿಂದ ಕೂಡಿದ ಸಮಾಧಿ ಮೊದಲ ಹಂತದ ಸಾಧಿಸಿಕೊಂಡು ನೆಲೆಗೊಳ್ಳುವಿಕೆಯನ್ನು ಮನಗಂಡೆನು ಮನಗೊಂಡೆನು ಬೋಧಿಯನ್ನು ಪಡೆಯುವ ಮಾರ್ಗವು ಇರಬಹುದು ಎಂದು ಭಾರಧ್ವಜ ನಂತರದಲ್ಲಿ ನನ್ನಲ್ಲಿ ಉಂಟಾದ ಜಾಗ್ರತೆ ಜಾಗ್ರತೆ ಜಾಗೃತ ಸ್ಥಿತಿಯಿಂದಾಗಿ ಈ ಅರಿವು ಮೂಡಿ ಮೂಡಿಬಂತು ಇದೇ ಬೋಧಿಯ ಮಾರ್ಗ ಎಂದು ಭಾರದ್ವಜ ಆನಂತರದಲ್ಲಿ ನನಗೆ ಹೀಗೆ ಅನ್ನಿಸಿತು ಆ ಸುಖದ ಅನುಭವಕ್ಕೆ ನನ್ನಲ್ಲಿ ಹೆದರಿಕೆ ಉಂ ಉಂಟಾಗುವುದೇನು ಯಾವ ದುಃಖವೂ ಯಾವ ಸುಖವೂ ಇಂದ್ರಿಯ ಸುಖವನ್ನು ಸುಖವನ್ನು ಬಿಟ್ಟು ಬೇರೆಯಾದುದಾದರೆ ಅವುಗಳಿಗೆ ಅವುಗಳಿಗೆ ಎಂದು ಭಾರಧ್ವಜ ಆನಂತರದಲ್ಲಿ ನನಗೆ ಹೀಗೆ ಅನ್ನಿಸಿತು ಆ ಸುಖದ ಅನುಭವಕ್ಕೆ ನಾನು ಹೆದರುವುದಿಲ್ಲ ಯಾವ ಸುಖವು ಇಂದ್ರಿಯ ಸುಖವನ್ನು ಬಿಟ್ಟು ಬೇರೆಯ ಬೆರೆಯದಾಗಿದೆಯೋ ಅವುಗಳಿಗೆ ಎಂದು ಭಾರಧ್ವಜ ಆ ನನಗೆ ಹೀಗೆ ಅನ್ನಿಸಿತು ನಾನು ಈ ರೀತಿಯ ಈ ರೀತಿಯಾಗಿ ಶರೀರವನ್ನು ದಂಡನೆ ಮಾಡು ದಂಡನೆ ಒಳಪಡಿಸಿ ಕೃಷನ್ ಕೃಷಕಾಯನಾಗಿದ್ದೇನು ಆದರೆ ಈ ರೀತಿಯ ಸುಖದ ಸ್ಥಿತಿಯನ್ನು ಪಡೆಯಲು ಕಷ್ಟ ಸಾಧ್ಯವಾಗುತ್ತಿದೆ ಒಂದು ವೇಳೆ ನಾನು ಶಕ್ತಿ ವರ್ಧಕನ ವರ್ಧಕವಾದಂತಹ ಆಹಾರ ಅನ್ನ ಮತ್ತು ಮೊಸರನ್ನು ಸೇವಿಸಿದರೆ ಹೇಗೆ ಹಾಗೆಯೇ ನಾನು ಭಾರಧ್ವಜ ಶಕ್ತಿವರ್ಧಕವಾದಂತಹ ಆಹಾರ ಅನ್ನ ಮತ್ತು ಮೊಸರನ್ನು ಸೇವಿಸಿದ ಸೇವಿಸಿದನು ಆ ಆ ಸಮಯದಲ್ಲಿ ಭಾರಧ್ವಜ ನನ್ನನ್ನು ಐದು ಜನ ಭಿಕ್ಷುಗಳು ಸೇವೆ ಮಾಡುತ್ತಾ ಜೊತೆಯಲ್ಲಿದ್ದರು ಯಾವಾಗ ಶ್ರಮಣ ಗೌತಮರು ಧರ್ಮವನ್ನು ಆವಿಷ್ಕಾರ ಮಾಡುತ್ತಾರೋ ಆಗ ಅವರು ಅದನ್ನು ತಮಗೆ ಪ್ರಕಾಶಿಸುತ್ತಾರೆ ಎಂದು ಯಾವಾಗ ನಾನು ಭಾರದ್ವಜ ಶಕ್ತಿವರ್ಧಕವಾದ ಆಹಾರ ಅನ್ನ ಮತ್ತು ಮೊಸರನ್ನು ಸೇವಿಸಿದೆನೋ ಆಗ ನನ್ನನ್ನು ಆ ಐದು ಜನ ಭಿಕ್ಷುಗಳು ಧಿಕ್ಕರಿಸಿ ಹೊರಟರು ಹೊರಟು ಹೋದರು ಶ್ರಮಣ ಗೌತಮರು ಯಥೇ ಯಥೇಚ್ಛವಾಸಿಗಳು ಪ್ರಯತ್ನದಲ್ಲಿ ನಂಬಿಕೆ ಇಲ್ಲದವರು ಯಥೇಚ್ಛದ ಜೀವನದ ಕಡೆ ತಿರುಗಿದರು ತಿರುಗಿದವರು ಎಂದು ಹಾಗಾಗಿ ನಾನು ಭಾರಧ್ವಜ ಶಕ್ತಿವರ್ಧಕವಾದ ಆಹಾರವನ್ನು ಸೇವಿಸಿಕೊಂಡು ಬಲವನ್ನು ವೃದ್ಧಿಸಿಕೊಂಡು ಕಾಮವನ್ನು ದಾಟಿದವನಾಗಿ ಅಕುಶಲ ಧರ್ಮಗಳನ್ನು ದಾಟಿದವನಾಗಿ ಸವಿರ್ ಸವಿತರ್ಕವಾಗಿ ಸವಿಚಾರನ್ನಾಗಿ ಏಕಾಂತತೆಯಿಂದ ಹುಟ್ಟಿದ ಆನಂದ ಮತ್ತು ಸುಖದಿಂದ ಕೂಡಿದ ಸಮಾಧಿಯ ಮೊದಲ ಹಂತವನ್ನು ಸಾಧಿಸಿಕೊಂಡು ನೆಲೆ ನೆಲೆಗೊಂಡನು ಈ ರೀತಿಯಾಗಿ ನನ್ನಲ್ಲಿ ಭಾರಧ್ವಜ ಹುಟ್ಟಿದ ಸುಖದ ಅನುಭವವು ಕೂಡ ನನ್ನ ಮನಸ್ಸಿನಲ್ಲಿ ಆಕ್ರಮಿಸಿಕೊಂಡು ಸಮಾಧಿಯಲ್ಲಿ ಹುಟ್ಟಿದ ವಿತರ್ಕ ವಿತರ್ಕಗಳಿಲ್ಲದ ವಿಚಾರ ವಿಚಾರಗಳಿಲ್ಲದ ಆನಂದ ಮತ್ತು ಸುಖದಿಂದ ಕೂಡಿದ ಸಮಾಧಿಯ ಎರಡನೆಯ ಹಂತ ಹಂತವನ್ನು ಸಾಧಿಸಿಕೊಂಡು ನೆಲೆಗೊಂಡೆನು ಸಮಾಹಿತವಾದ ಈ ಆ ಚಿತ್ತವು ಈ ರೀತಿಯಾದ ಪರಿಶುದ್ಧವಾದ ನಿರ್ಮಲವಾದ ದೋಷ ವಿಮುಕ್ತವು ಮೃದುವು ಕಾರ್ಯ ಯೋಗ್ಯವೂ ಸ್ಥಿತಿಯೂ ಸ್ಥಿರವಾದ ಅಚಲವೂ ಆಗಿ ಹಿಂದಿನ ಜನ್ಮ ಸ್ಮರಣೆಗಳು ಸ್ಮರಣೆಗಳ ಕಡೆ ಕಡೆಗೆ ಚಿತ್ತವನ್ನು ತಿರುಗಿಸಿದೆ ಭಾಗಿಸಿದೆ ನನ್ನ ಅನೇಕ ವಿಧವಾದ ಪೂರ್ವಜನ್ಮಗಳ ಪೂರ್ವಜನ್ಮಗಳನ್ನು ನೆನಪಿಸಿಕೊಂಡು ನೆನಪಿಗೆ ತಂದುಕೊಂಡೆ ಹೇಗೆಂದರೆ ಒಂದು ಜನ್ಮವನ್ನು ಪುನರುಚ್ಚರಿಸಿ ಹೀಗೆ ಸವಿ ಸವಿರ ಸವಿವರವಾಗಿ ಬಿಡಿ ಬಿಡಿಯಾಗಿ ಅನೇಕ ವಿಧ ವಿಧವಾದ ಪುನರ್ಜನ್ಮಗಳನ್ನು ನೆನಪು ಮಾಡಿಕೊಂಡೆ ಹೀಗೆ ಭಾರಧ್ವಜ ರಾತ್ರಿಯ ಮೊದಲ ಜಾವದಲ್ಲಿ ಮೊದಲನೆಯ ಲೋಕೋತ್ತರ ಜ್ಞಾನ ನನ್ನಲ್ಲಿ ಉಂಟಾಯಿತು ಅಜ್ಞಾನದ ಅಜ್ಞಾನ ಹರಿದು ಜ್ಞಾನ ಉಂಟಾಯಿತು ತಮಸ್ಸು ನಾಶವಾಯಿತು ಬೆಳಕು ಹುಟ್ಟಿತು ಸದಾ ಎಚ್ಚರ ಎಚ್ಚರವಾಗಿರುವವನಿಗೆ ಉತ್ಸಾಹಶೀಲನ್ ಶೀಲನಿಗೆ ಸಂಯಮ ಶೀಲನಿಗೆ ಮತ್ತು ಆಗುತ್ತದೆಯೋ ಆಗುತ್ತದೋ ಹಾಗೆ ಈ ರೀತಿಯಾಗಿ ನನ್ನಲ್ಲಿ ಹುಟ್ಟಿದ ಸುಖ ಅನುಭವವು ನನ್ನ ಮನಸ್ಸನ್ನು ಆಕ್ರಮಿಸಿಕೊಂಡು ಉಳಿಯ ಉಳಿಯಲು ಆಗಲಿಲ್ಲ ಸಮಾಹಿತವಾದ ಆ ಚಿತ್ತವು ಈ ರೀತಿಯಾಗಿ ಪರಿಶುದ್ಧವಾದ ಪರಿಶುದ್ಧವೂ ನಿರ್ಮಲವೂ ಉಜ್ವಲವು ಎಲ್ಲ ದೋಷಗಳಿಂದ ವಿಮುಕ್ತ ವಿಮುಕ್ತವು ಮೃದುವು ಕಾರ್ಯ ಯೋಗ್ಯವು ಸ್ಥಿರವೂ ಅಚಲವೂ ಆಗಿ ಜೀವಿಗಳ ಜೀವಿಗಳ ಸಾವು ಮತ್ತು ಮರುಹುಟ್ಟುಗಳ ಕಡೆಗೆ ಚಿತ್ತವನ್ನು ತಿರುಗಿಸಿದೆ ಬಾಗಿಸಿ ಆ ವಿರು ವಿಶುದ್ಧವಾದ ಮಾನಸ್ ಮಾನವಾತೀತ ದಿವ್ಯ ನೇತ್ರದಿಂದ ಜೀವಿಗಳನ್ನು ನೋಡಿದೆ ಸಾಯುತ್ತಿರುವ ಮತ್ತೆ ಹುಟ್ಟುತ್ತಿರುವ ಅಧಮ ಉತ್ತಮವಾದ ಸುರೂಪಿ ಕುರೂಪಿಯಾದ ಸುಗ್ಗತಿ ದುಗ್ಗತಿಗಳಿಗೆ ಹೋಗುತ್ತಿರುವ ಕಮ್ಮ ಕಾರ್ ಕರ್ಮಾನುಸಾರವಾಗಿರುವ ಜೀವಿಗಳನ್ನು ಅರಿತೆನು ಪುನರುಚ್ಚರಿಸಿ ಹೀಗೆ ಭಾರಧ್ವಜ ರಾತ್ರಿಯ ಮಧ್ಯ ಜಾವದಲ್ಲಿ ರಾತ್ರಿಯ ಮಧ್ಯದ ಜಾವದಲ್ಲಿ ಎರಡನೆಯ ಲೋಕೋತ್ತರ ಜ್ಞಾನ ನನ್ನಲ್ಲಿ ಉಂಟಾಯಿತು ಅಜ್ಞಾನವು ಹರಿದು ಹೋಯಿತು ಜ್ಞಾನವು ಹುಟ್ಟಿತು ತಮಸ್ಸು ನಾಶವಾಯಿತು ಬೆಳಕು ಹುಟ್ಟಿತು ಸದಾ ಎಚ್ಚರವಾಗಿರುವವನಿಗೆ ಉತ್ಸಾಹಶೀಲನಿಗೆ ಸಂಯಮಶೀಲನಿಗೆ ಹೇಗೆ ಉ ಆಗುತ್ತದೋ ಹಾಗೆ ಈ ರೀತಿಯಾಗಿ ನನ್ನಲ್ಲಿ ಹುಟ್ಟಿದ ಸುಖ ಅನುಭವವು ನನ್ನ ಮನಸ್ಸನ್ನು ಆಕ್ರಮಿಸಿಕೊಂಡು ಉಳಿಯಲಾಗಲಿಲ್ಲ ಸಮಾಹಿತವಾದ ಆ ಸಮಚಿತ್ತವು ಸಮಚಿತ್ತವು ಈ ರೀತಿಯಾಗಿ ಪರಿಶುದ್ಧವು ನಿರ್ಮಲವು ಉಜ್ವಲವು ಎಲ್ಲ ದೋಷಗಳಿಂದ ವಿಮುಕ್ತವು ಮೃದುವು ಕಾರ್ಯ ಯೋಗ್ಯವು ಸ್ಥಿರವು ಅಚ್ ಅಚಲವು ಆಗಿ ಆಸವಗಳ ಕ್ಷಯ ಕ್ಷಯದ ಕಡೆಗೆ ಚಿತ್ತವನ್ನು ತಿರುಗಿಸಿದೆ ಭಾಗಿಸಿದೆ ಆಗ ಇದೇ ದುಃಖ ಎಂಬ ಪ್ರತ್ಯಕ್ಷ ಜ್ಞಾನ ಪಡೆದೆ ಇದೇ ದುಃಖದ ಹುಟ್ಟು ಎಂಬ ಪ್ರತ್ಯಕ್ಷ ಜ್ಞಾನವನ್ನು ಪಡೆದೆ ಇದೇ ದುಃಖವು ನಿರೋಧ ಎಂಬ ಪ್ರತ್ಯಕ್ಷ ಜ್ಞಾನವನ್ನು ಪಡೆದೆ ಇದೇ ದುಃಖ ನಿರೋಧ ಒಯ್ಯುವ ಮಾರ್ಗ ಎಂಬ ಪ್ರತ್ಯಕ್ಷ ಜ್ಞಾನವನ್ನು ಪಡೆದೆ ಇದೇ ಆಸವ ಎಂಬ ಪ್ರತ್ಯಕ್ಷ ಜ್ಞಾನವನ್ನು ಪಡೆದೆ ಇದೇ ಆಸವ ನಿರೋಧ ಎಂಬ ಪ್ರತ್ಯಕ್ಷ ಜ್ಞಾನವನ್ನು ಪಡೆದೆ ಇದೇ ಆಸವಗಳ ನಿರೋಧಕ್ಕೆ ಒಯ್ಯುವ ಮಾರ್ಗ ಎಂಬ ಪ್ರತ್ಯಕ್ಷ ಜ್ಞಾನವನ್ನು ಪಡೆದೆ ಹೀಗೆ ಕಂಡ ಕಂಡ ಮೇಲೆ ಹೀಗೆ ಅರಿತ ಮೇಲೆ ಕಾಮಾಸವಗಳಿಂದಲೂ ಚಿತ್ತವು ಬಿಡುಗಡೆ ಹೊಂದಿ ಹೊಂದಿದೆ ಭವಾಸವಗಳಿಂದಲೂ ಚಿತ್ತವು ಬಿಡುಗಡೆ ಹೊಂದಿದೆ ಅಜ್ಞಾನದಿಂದ ಅಜ್ಞಾನದ ಆಸವಗಳಿಂದಲೂ ಚಿತ್ತವು ಬಿಡುಗಡೆ ಹೊಂದಿದೆ ಬಿಡುಗಡೆ ಹೊಂದಿದ ಬಿಡುಗಡೆಯಾಯಿತು ಎಂದು ಅರಿವಾಯಿತು ಜ್ಞಾನವು ಕೊನೆಯಾಯಿತು ಬ್ರಹ್ಮಚರ್ಯವು ಪೂರ್ಣವಾಯಿತು ಮಾಡಬೇಕಾದುದನ್ನು ಮಾಡಿದ್ದಾಯಿತು ಸಾಧಿಸಬೇಕಾದದ್ದನ್ನು ಸಾಧಿಸಬೇಕಾದದ್ದು ಇನ್ನು ಏನೂ ಉಳಿದಿಲ್ಲ ಈ ಜ್ಞಾನವು ಉಂಟಾಯಿತು ಹೀಗೆ ಭಾರದ್ವಜ ರಾತ್ರಿಯ ಕೊನೆಯ ಜಾವದಲ್ಲಿ ಮೂರನೆಯ ಜ್ಞಾನ ಉಂಟಾಯಿತು ಜ್ಞಾನವು ಹರಿದು ಹೋಯಿತು ಅಜ್ಞಾನವು ಹರಿದು ಹೋಯಿತು ಜ್ಞಾನವು ಹುಟ್ಟಿತು ತಮಸ್ಸು ನಾಶವಾಯಿತು ಬೆಳಕು ಹುಟ್ಟಿತು ಸದಾ ಎಚ್ಚರವಾಗಿರುವವನಿಗೆ ಉತ್ಸಾಹಶೀಲನಿಗೆ ಸಂಯಮಶೀಲನಿಗೆ ಹೇಗೆ ಆಗುತ್ತದೆಯೋ ಹಾಗೆ ಹೀಗೆ ಕೇಳಿದ ಮೇಲೆ ಬ್ರಾಹ್ಮಣ ಮಾನವ ಸಂಗಾರವನ್ನು ಭಗವಾನರಿಗೆ ಹೀಗೆ ಹೇಳಿದನು ಪೂಜ್ಯ ಗೌತಮರ ಗೌತಮರ ಪ್ರಯತ್ನ ಪ್ರಯತ್ನ ತಪ್ಪಿಲ್ಲದ ತಪ್ಪಿಲ್ಲದುದು ಗೌತಮ ಪೂಜ್ಯ ಗೌತಮರು ಪ್ರಯತ್ನ ಒಬ್ಬ ಸತ್ಪುರುಷರ ತರನಾದುದು ಮತ್ತು ಅರ್ಹಂತರು ಹಾಗೂ ಸಮಾಸಂಬುದ್ಧರು ಹಾಗೆಯೇ ಇರುವುದು ಪೂಜ್ಯ ಗೌತಮರೇ ದೇವತೆಗಳು ಇದ್ದಾರೆಯೇ ಭಾರಧ್ವಜ ನನಗೆ ಗೊತ್ತಿರುವ ಹಾಗೆ ದೇವತೆಗಳು ಇದ್ದಾರೆ ಪೂಜ್ಯ ಗೌತಮರೇ ಅದು ಹೇಗೆ ದೇವತೆಗಳು ಇದ್ದಾರೆಯೇ ಎಂದು ನಿಮಗೆ ಕೇಳಿದಾಗ ನೀವು ಹೇಳಿದಿರಿ ಭಾರಧ್ವಜ ನನಗೆ ಗೊತ್ತಿರುವ ಹಾಗೆ ದೇವ ದೇವರುಗಳು ಇದ್ದಾರೆ ಹೀಗೆ ಹೇಳಿದರೆ ಹೀಗೆ ಹೇಳಿದರೆ ನೀವು ಏನು ಹೇಳುತ್ತಿರುವಿರೋ ಅದು ತುಚ್ಛವು ಮತ್ತು ಸುಳ್ಳು ಅಲ್ಲವೇ ಭಾರಧ್ವಜ ಯಾರಾದರೂ ದೇವತೆಗಳು ಇದ್ದಾರೆಯೇ ಎಂದು ಕೇಳಿದಾಗ ದೇವರುಗಳು ಇದ್ದಾರೆ ಅಥವಾ ನನಗೆ ಗೊತ್ತಿರುವ ಹಾಗೆ ಹಾಗೆ ದೇವರುಗಳು ಇದ್ದಾರೆ ಎಂದು ಉತ್ತರ ಬಂದಾಗ ಬುದ್ಧಿವಂತನಾದವನು ದೇವರುಗಳು ಇದ್ದಾರೆ ಎಂದು ಅರ್ಥೈಸಬಹುದು ಪೂಜ್ಯ ಗೌತಮರು ನನಗೆ ಮೊದಲನೆಯ ರೀತಿಯ ರೀತಿಯಲ್ಲಿ ಏಕೆ ಉತ್ತರಿಸುತ್ತಿಲ್ಲ ಭಾರದ್ವಜ ದೇವರುಗಳು ಇದ್ದಾರೆ ಎಂಬುದು ಈ ಲೋಕದಲ್ಲಿ ಸರ್ವ ಸಮ್ಮತವಾದ ಮತ ಹೀಗೆ ಹೇಳಿದ ಮೇಲೆ ಬ್ರಾಹ್ಮಣ ಮಾನವ ಭಾರದ್ವಜನು ಭಗವಾನರಿಗೆ ಹೇಳಿದನು ಅದ್ಭುತ ಪೂಜ್ಯ ಗೌತಮರೇ ಅದ್ಭುತ ಪೂಜ್ಯ ಗೌತಮರೇ ಬೋರಲಾಗಿ ಬಿದ್ದುದನ್ನು ಸರಿಪಡಿಸಿದಂತೆ ರಹಸ್ಯವಾದುದನ್ನು ವಿವರಿಸಿದಂತೆ ತಪ್ಪುದಾರಿ ದಾರಿ ತಪ್ಪು ದಾರಿ ತಪ್ಪಿದವನಿಗೆ ದಾರಿ ತೋರಿಸಿದಂತೆ ಕಣ್ಣಿರುವವನಿಗೆ ಕತ್ತಲಲ್ಲಿ ರೂಪಗಳು ಕಾಣುವ ಕಾಣುವಂತಾಗಲು ದೀಪ ಹಚ್ಚಿದಂತೆ ಪೂಜ್ಯ ಗೌತಮರು ಧಮ್ಮವನ್ನು ವಿವಿಧ ರೀತಿಯಲ್ಲಿ ಸ್ಪಷ್ಟಪಡಿಸಿದರು ನಾನು ಪೂಜ್ಯ ಗೌತಮರಿಗೆ ಧಮ್ಮಕ್ಕೆ ಮತ್ತು ಬಿಕ್ಕು ಸಂಘಕ್ಕೆ ಶರಣು ಹೋಗುತ್ತೇನೆ ನನ್ನ ಪ್ರಾಣ ಇರುವವರೆಗೂ ಉಪಾಸಕನಾಗಿ ಪೂಜ್ಯ ಗೌತಮರಿಗೆ ಶರಣು ಹೋಗುತ್ತೇನೆಂದು ತಿಳಿಯಲಿ ಈ ಅದ್ಭುತವಾದಂಥ ಮಹಾ ಧಮ್ಮವನ್ನು ನೀವೆಲ್ಲರೂ ಸಹ ಬಹಳ ಶ್ರದ್ಧಾಪೂರ್ವಕವಾಗಿ ಹಾಗೆ ತುಂಬ ಸಹನೆಯಿಂದ ಕೇಳಿದ್ದೀರಿ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾರೆಲ್ಲ ಕೇಳಿದ್ರಿ ಎಲ್ಲರಿಗೂ ಸಹ ಮಂಗಳವಾಗಲಿ ಈ ಧಮ್ಮವನ್ನು ಕೇಳಿದ್ರಿ ಎಲ್ಲರಿಗೂ ಸಹ ಆನಂದದಾಯಕವಾದದ್ದು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಸಹ ಮನಸ್ಸಿನಲ್ಲಿ ಆಹ್ಲಾದವನ್ನು ಕೊಟ್ಟಿದೆ ಅನ್ಕೊಂಡಿದ್ದೀನಿ ಈ ಧಮ್ಮದಲ್ಲಿ ಭಗವಾನ್ರು ಪ್ರತ್ಯೇಕವಾಗಿ ಎಲ್ಲವನ್ನೂ ಸಹ ಬಿಡಿ ಬಿಡಿಯಾಗಿ ಹೇಳಿದರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಹಿಂದೆ ಧಮ್ಮವನ್ನು ಅರಿಯೋದಕ್ಕೆ ನಿಬ್ಬಾವನವನ್ನು ಅರಿಯೋದಿಕ್ಕೆ ಎಷ್ಟೆಲ್ಲ ನಾನು ಕಷ್ಟಪಟ್ಟಿದ್ದೀನಿ ಅಂದೇಳು ಇಲ್ಲಿ ಪ್ರತ್ಯೇಕವಾಗಿ ಒಂದೊಂದನ್ನು ಸಹ ವಿರ ವಿವರಣೆಗಳನ್ನು ಕೊಟ್ಟಿದ್ದಾರೆ ನೀವು ಸಹ ಎಲ್ಲರೂ ಸಹ ಇದನ್ನು ಮಂದಟ್ಟು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಜೀವನದಲ್ಲಿ ಪ್ರತಿಯೊಬ್ಬರೂ ಸಹ ಮುಂದೆ ಬನ್ನಿ ಸುಖವಾಗಿರಿ ಇದಿಷ್ಟನ್ನು ಹೇಳ್ತಾ ಈ ದಮ್ಮವನ್ನು ಇಲ್ಲಿ ಅಂತ್ಯವನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮಂಗಳವಾಗಲಿ ಭವತು ಸಬ್ಬ ಮಂಗಲಂಗ ಸಬ್ಬದೇವತಾ ಸಬ್ಬುನುಭಾವೇನ ಸಬ್ಬಧಮ್ಮನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ತೇ ಸಾಧು 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 ಎಲ್ಲರಿಗೂ ಮಂಗಳವಾಗಲಿ